ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇದಕ್ಕಿಂತ ಮೊದಲನೇ ವಿಡಿಯೋದಲ್ಲಿ ನಾವು ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ರಾಜಕೀಯ ಸಿದ್ಧಾಂತದ ಅರ್ಥ, ರಾಜಕೀಯ ಸಿದ್ಧಾಂತದ ಕುರಿತಾದ ವಾಕ್ಯಗಳು, ರಾಜಕೀಯ ಸಿದ್ಧಾಂತದ ಮಹತ್ವ, ರಾಜಕೀಯ ಸಿದ್ಧಾಂತದ ಸ್ವರೂಪ, ರಾಜಕೀಯ ಸಿದ್ಧಾಂತದ ವ್ಯಾಪ್ತಿಯನ್ನ ಅಧ್ಯಯನ ಮಾಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ರಾಜಕೀಯ ಸಿದ್ಧಾಂತವನ್ನ ಅಧ್ಯಯನ ಮಾಡುವುದಕ್ಕೆ ಇರುವಂತಹ ಭಾಗಗಳು, ಆಕ್ಚುಲಾಗಿ ನಿಮಗೆ ಕೊಟ್ಟಿರುವಂತಹ ಸಿಲೆಬಸ್ ಪ್ರಕಾರ ಇದು ಎರಡನೇ ಚಾಪ್ಟರ್ ಅಥವಾ ಎರಡನೇ ಅಧ್ಯಾಯ ಆಗಿರುತ್ತೆ. ಅಂದ್ರೆ ರಾಜಕೀಯ ಸಿದ್ಧಾಂತವನ್ನ ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು, ರಾಜಕೀಯ ಸಿದ್ಧಾಂತವನ್ನು ಅಧ್ಯಯನ ಮಾಡುವುದಕ್ಕೆ ಅನುಸರಿಸುವಂತಹ ಮಾರ್ಗಗಳು ಯಾವುವು, ಇವೆಲ್ಲವುಗಳನ್ನು ತಿಳಿಸಿಕೊಡುವಂತದ್ದು ಯಾವುದಪ್ಪ ಅಂತಂದ್ರೆ ರಾಜಕೀಯ ಸಿದ್ಧಾಂತದ ಈ ಚಾಪ್ಟರ್. ಮುಖ್ಯವಾಗಿ ರಾಜ್ಯಶಾಸ್ತ್ರ ಅಧ್ಯಯನಕ್ಕೆ ಬಳಸುವಂತಹ ವಿಧಾನಗಳನ್ನು ನಾವೇನಪ್ಪಾ ಅಂತಂದ್ರೆ ರಾಜಕೀಯ ಸಿದ್ಧಾಂತ ಅಧ್ಯಯನಕ್ಕೂ ಕೂಡ ಅನುಸರಿಸಲಾಗ್ತೈತಿ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ವಿಧಾನವನ್ನ ಅನುಸರಿಸಿಕೊಂಡು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಅಕ್ಯುರೇಟ್ ಆಗಿರುವಂತಹ ನಾಲೆಜ್ ಅನ್ನು ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಈಗ ಪ್ರಾಣಿಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದ್ರೆ ಪ್ರಾಣಿಗಳ ಕುರಿತಾಗಿ ಯಾವ ರೀತಿಯಾಗಿ, ಅಂದ್ರೆ ಪ್ರಾಣಿಗಳ ಹುಟ್ಟು ಯಾವ ರೀತಿ ಆಯ್ತು, ಫಸ್ಟ್ ಹುಟ್ಟಿದಂತ ಪ್ರಾಣಿ ಯಾವ್ದಾಗಿತ್ತು, ಅದರ ಬೆಳವಣಿಗೆ ಹೆಂಗಾಯ್ತು, ಆ ಬೆಳವಣಿಗೆಯ ನಂತರದಲ್ಲಿ ಅದರ ಸಂತತಿ ಹೆಂಗ್ ಮುಂದುವರ್ಕೊಂಡು ಹೋಯ್ತು, ಏನೆಲ್ಲ ಸ್ಟ್ರಗಲ್ ಮಾಡ್ತು, ಪರಿವರ್ತನೆ ಯಾವ ರೀತಿ ಆಯ್ತು, ಈ ಈ ನಿಸರ್ಗದ ಜೊತೆಯಲ್ಲಿ ಇದು ಯಾವ ರೀತಿಯಾಗಿ ತನ್ನ ಅವಿನಾಭಾವ ಸಂಬಂಧವನ್ನ ಹೊಂದಿತ್ತು, ಇವೆಲ್ಲವುಗಳ ಕುರಿತಾಗಿ ನಾವು ಅಧ್ಯಯನ ಮಾಡ್ತೀವಿ. ಹಾಗೆ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಬೇಕಾದಂತ ಟೈಮ್ ಅಲ್ಲಿ ನಾವೇನ್ ಮಾಡಿದ್ವಿ, ಮೂಲಭೂತ ಅಂಶಗಳ ಕುರಿತಾಗಿ ಅಧ್ಯಯನ ಮಾಡ್ತೀವಿ. ರಾಜ್ಯ ಹೆಂಗ್ ಹುಟ್ಕೊಂತು, ರಾಜ್ಯ ಹುಟ್ಕೊಳ್ಳೋದಕ್ಕೆ ಕಾರಣ ಆಗಿದ್ದಾದ್ರು ಏನು, ರಾಜ್ಯ ಹುಟ್ಟಿದ ನಂತರ ರಾಜಕೀಯ ಹೆಂಗ್ ಹುಡ್ತು, ಹೌದಾ, ಫಸ್ಟ್ ನಾವು ಜನಸಂಖ್ಯೆ ಕುರಿತ ಅಧ್ಯಯನ ಮಾಡಿದ್ವಿ, ಭೂ ಪ್ರದೇಶದ ಕುರಿತಾಗಿ ಅಧ್ಯಯನ ಮಾಡಿದ್ವಿ, ಅದಾದ ನಂತರ ಸರ್ಕಾರದ ಕುರಿತಾಗಿ ಅಧ್ಯಯನ ಮಾಡ್ತೀವಿ, ಅದಾದ ನಂತರ ಅದಕ್ಕೆ ಕೊಟ್ಟಿರುವಂತಹ ಪರಮಾಧಿಕಾರದ ಕುರಿತಾಗಿ ಅಧ್ಯಯನ ಮಾಡ್ತೀವಿ, ಹೌದಾ, ಮುಂದುವರೆದು ಸಂವಿಧಾನಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಹೀಗೆ ರಾಜ್ಯಶಾಸ್ತ್ರಗಳನ್ನು ನಾವೇನಪ್ಪಾ ಅಂತಂದ್ರೆ ಓದ್ತಿರ್ಬೇಕಾದಂತ ಟೈಮಲ್ಲಿ ಹಂತ ಹಂತವಾಗಿ ಒಂದು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತೇವೆ. ಅದೇ ರೀತಿಯೇ ರಾಜ್ಯಶಾಸ್ತ್ರದ ಒಂದು ಭಾಗವಾಗಿರುವಂತಹ ರಾಜಕೀಯ ಸಿದ್ಧಾಂತವನ್ನು ಕೂಡ ನಾವು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಯಾವ ವಿಧಾನವನ್ನ ಬಳಸಿಕೊಂಡು ಅಥವಾ ಯಾವ ಮಾರ್ಗವನ್ನ ಬಳಸಿಕೊಂಡು ಅಧ್ಯಯನ ಮಾಡ್ತೀವಿ ಅನ್ನೋದ್ರ ಮೇಲೆ ರಾಜಕೀಯ ಸಿದ್ಧಾಂತ ನಿಂತಿದೆ. ಅಂದ್ರೆ ನಾವು ರಾಜಕೀಯ ಸಿದ್ಧಾಂತವನ್ನ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೋಬೇಕಾಗಿತ್ತು ಅಂತಂದ್ರೆ ರಾಜಕೀಯ ಸಿದ್ಧಾಂತ ಎಷ್ಟು ಅವಶ್ಯಕವಾಗಿದೆ ಅನ್ನೋದ್ರ ಕುರಿತಾಗಿ ನಾವು ತಿಳ್ಕೋಬೇಕಾಗಿತ್ತು ಅಂದ್ರೆ, ಮತ್ತು ರಾಜಕೀಯ ಸಿದ್ಧಾಂತವನ್ನ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕಾಗಿತ್ತು ಅಂತಂದ್ರೆ ರಾಜಕೀಯ ಸಿದ್ಧಾಂತವನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡ ನಂತರ ರಾಜ್ಯಶಾಸ್ತ್ರವನ್ನು ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ರಾಜಕೀಯ ಸಿದ್ಧಾಂತವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಕೆಲವೊಂದಿಷ್ಟು ತನ್ನದೇ ಆಗಿರುವಂತಹ ಮಾರ್ಗಗಳಿದೆ. ಆ ಮಾರ್ಗಗಳ ಮೂಲಕವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಅದು ಯಶಸ್ವಿಯಾದಂತಹ ಅಧ್ಯಯನವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಆ ರೀತಿಯಾಗಿ ರಾಜ್ಯಶಾಸ್ತ್ರಕ್ಕೆ ಬಳಸುವಂತಹ ವಿಧಾನಗಳನ್ನೇ ಇಲ್ಲಿ ಕೂಡ ಬಳಸಿಕೊಂಡು ರಾಜಕೀಯ ಸಿದ್ಧಾಂತವನ್ನ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಇನ್ನೊಂದೇನಪ್ಪಾ ಅಂತಂದ್ರೆ ರಾಜ್ಯಶಾಸ್ತ್ರ ಹಾಗೂ ರಾಜಕೀಯ ಸಿದ್ಧಾಂತವನ್ನು ಸುವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕು ಅಂದ್ರೆ ಕೆಲವೊಂದು ಮಾರ್ಗಗಳನ್ನು ನಾವೇನ್ ಮಾಡಬೇಕಾಗ್ತೈತಿ, ಅನುಸರಿಸಲೇಬೇಕಾಗುತ್ತದೆ. ಅಂದ್ರೆ ವೈಜ್ಞಾನಿಕವಾಗಿ ನಿಮ್ಗೆ ಗೊತ್ತಿದೆ ಏನು ವಿಜ್ಞಾನ, ನಾನು ಮೊದಲೇ ಹೇಳಿದ್ದೆ, ಸಿಸ್ಟಮೆಟಿಕ್ ಸ್ಟಡಿ ಆಫ್ ಎ ನಾಲೆಜ್ ಅಂತ ಕರಿತೀವಿ. ವ್ಯವಸ್ಥಿತವಾದಂತ ಜ್ಞಾನದ ಕುರಿತಾದಂತಹ ಅಧ್ಯಯನವನ್ನು ನಾವೇನಂತ ಕರಿದ್ವಿ ಅಂತಂದ್ರೆ ವಿಜ್ಞಾನ ಅಂತ ಕರಿತೀವಿ. ಆ ನಿಟ್ಟಿನಲ್ಲಿ ನಾವು ವಿಜ್ಞಾನದ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡಬೇಕು, ಸುವ್ಯವಸ್ಥಿತವಾಗಿ ತಿಳ್ಕೋಬೇಕಾಗಿತ್ತು ಅಂತಂದ್ರೆ ಅದು ಏನನ್ನೋದನ್ನ ತಿಳ್ಕೋಬೇಕಾಗಿತ್ತು ಅಂತಂದ್ರೆ ಕೆಲವು ನಿರ್ದಿಷ್ಟವಾದಂತ ಮಾರ್ಗಗಳನ್ನ ಅನುಸರಿಸಬೇಕಾಗುತ್ತದೆ. ನೈಸರ್ಗಿಕ ವಿಜ್ಞಾನವೊಂದು ಪ್ರಯೋಗಕ್ಕೆ ಒಳಪಡಿಸಿದರೆ ಸ್ಪಷ್ಟವಾದ ಉತ್ತರ ಸಿಗುತ್ತದೆ. ನೈಸರ್ಗಿಕ ವಿಜ್ಞಾನವನ್ನ ಒಂದು ಪ್ರಯೋಗಕ್ಕೆ ಒಳಪಡಿಸಿದರೆ ಒಂದು ಸ್ಪಷ್ಟವಾದಂತಹ ಉತ್ತರ ಪಡ್ಕೊಳ್ಳಕ್ಕೆ ಸಾಧ್ಯ ಇದೆ. ನೀರು ಹೆಂಗ್ ಸೃಷ್ಟಿಯಾಯ್ತು ಅಂತ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ನಮಗ್ ಏನ್ ಗೊತ್ತಾಗತ್ತೆ, ನೀರು ಹೆಂಗ್ ಸೃಷ್ಟಿ ಆಯ್ತು ಅಂತ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಾಗ ನಮಗ್ ಯಾವ್ದು ಗೊತ್ತಾಗತ್ತೆ ಅಂತಂದ್ರೆ ಹೈಡ್ರೋಜನ್, ಆಕ್ಸಿಜನ್, 2% ಹೈಡ್ರೋಜನ್, 1% ಆಕ್ಸಿಜನ್, ಎರಡು ಸೇರಿದಾಗ ಏನಾಯ್ತಪ್ಪ ಅಂದ್ರೆ ನೀರಿನ ರೂಪವನ್ನು ಪಡೆದುಕೊಳ್ತೈತಿ ಅಂತ ಹೇಳ್ಬಿಟ್ಟು ನೋಡಿದ್ವಿ. ಹೌದಾ, ಇಲ್ಲಿ ಪ್ರಯೋಗ ಮಾಡಿದಾಗ ಗೊತ್ತಾಗತ್ತೆ ಆಕಾಶಕ್ಕೆ ಎಸೆದಂತಹ ಕಲ್ಲು ನೆಲಕ್ಕೆ ಯಾಕೆ ಬಿತ್ತು ಅಂತ ನಾವು ಅಧ್ಯಯನ ಮಾಡಲಿಕ್ಕೆ ಹೊರಟ್ವಿ ಅಂತಂದ್ರೆ ಏನ್ ಗೊತ್ತಾಗುತ್ತೆ, ಭೂಮಿಯಲ್ಲಿರುವ ಗುರುತ್ವಾಕರ್ಷಣ ಶಕ್ತಿಯ ಮೂಲಕ ಏನಪ್ಪಾ ಅಂತಂದ್ರೆ ಭೂಮಿ ಆಕರ್ಷಣೆ ಮಾಡಿಕೊಂಡು ಮೇಲಿದ್ದಂತಹ ವಸ್ತುವನ್ನೇನಪ್ಪಾ ಅಂದ್ರೆ ತನ್ನೆಡೆಗೆ ಎಳೆದುಕೊಳ್ಳುತ್ತದೆ ಅಂತ ತಿಳ್ಕೊಂಡಿರ್ತೀವಿ. ಅಂದ್ರೆ ಒಂದು ಸಣ್ಣ ಪ್ರಯೋಗದಿಂದ ಏನ್ ಕಂಡುಕೊಳ್ಳಕ್ ಸಾಧ್ಯ ಇದೆಯಪ್ಪಾ ಅಂತಂದ್ರೆ
ನೈಸರ್ಗಿಕವಾದಂತ ವಿಜ್ಞಾನವನ್ನ ಇದು ಹಿಂಗೆ ಅಂತ ಕಂಡುಕೊಳ್ಳಕ್ಕೆ ಸಾಧ್ಯ ಇದೆ. ಆದರೆ ಸಮಾಜ ವಿಜ್ಞಾನ ಅನ್ನೋದೇನಪ್ಪ ಅಂದ್ರೆ ಅಷ್ಟು ಸುಲಭವಾಗಿ ಏನಪ್ಪ ಅಂದ್ರೆ ಪ್ರಯೋಗದ ಮೂಲಕ ಏನಪ್ಪ ಅಂದ್ರೆ ಉತ್ತರವನ್ನು ಪಡೆದುಕೊಳ್ಳುವುದು ಸಾಧ್ಯವಿಲ್ಲ, ಕಷ್ಟ ಆಗುತ್ತೆ. ಆದರೆ ಸಾಮಾಜಿಕ ವಿಜ್ಞಾನದಲ್ಲಿ ಆ ರೀತಿಯ ಉತ್ತರ ಸಿಗದ ಕಾರಣ ಹಲವಾರು ಮಾರ್ಗಗಳನ್ನು ಅನುಸರಿಸುವುದು ಅನಿವಾರ್ಯವಾಗುತ್ತದೆ. ಒಂದೇ ಮಾರ್ಗವನ್ನು ಅನುಸರಿಸುವುದರಿಂದ ನಮಗೆ ಉತ್ತರ ಸಿಗಲ್ಲ ಅಂತ ಗೊತ್ತಾದಾಗ ನಾವು ಹಲವಾರು ಮಾರ್ಗಗಳನ್ನು ಅನುಸರಿಸುವುದು ಅನಿವಾರ್ಯವಾಗುತ್ತದೆ. ಯಾವ ರೀತಿಯಾಗಿ ನಾವು ಹಲವಾರು ಮಾರ್ಗಗಳನ್ನು ಅನುಸರಿಸುತ್ತೀವೋ ಆ ಅನುಸರಿಸಿದ ಮಾರ್ಗದ ಅನುಗುಣವಾಗಿಯೇ ನಾವು ಅಂದುಕೊಂಡಂತಹ, ನಾವು ಕಂಡುಕೊಳ್ಳಬೇಕಾದಂತಹ, ನಮಗೆ ಬೇಕಾದಂತಹ ಉತ್ತರವನ್ನ ಸ್ಪಷ್ಟವಾದ ರೂಪದಲ್ಲಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ಏನಪ್ಪಾ ಅಂದ್ರೆ ರಾಜಕೀಯ ಸಿದ್ಧಾಂತವನ್ನ ನಾವು ವ್ಯವಸ್ಥಿತವಾಗಿನೇ ಏನಪ್ಪಾ ಅಂತಂದ್ರೆ ಹಲವಾರು ಮಾರ್ಗಗಳ ಮೂಲಕವಾಗಿನೇ ಅಧ್ಯಯನ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಸಮಾಜ ವಿಜ್ಞಾನಿಗಳು ಹಾಗೂ ರಾಜ್ಯಶಾಸ್ತ್ರಜ್ಞರು ಅನೇಕ ವಿಧಾನಗಳನ್ನು ಬಳಸಿಕೊಳ್ಳುವ ಮೂಲಕ ಸಿದ್ಧಾಂತದ ಕುರಿತಾಗಿ ಅಂದ್ರೆ ರಾಜಕೀಯ ಸಿದ್ಧಾಂತದ ಕುರಿತಾಗಿ ಅಧ್ಯಯನವನ್ನ ಮಾಡಿ ಅಂತಿಮವಾಗಿ ತಮ್ಮ ವಾದವನ್ನ ಮಂಡಿಸುವ ಮೂಲಕ ತಮ್ಮದೇ ಆಗಿರುವಂತಹ ಸಿದ್ಧಾಂತಗಳನ್ನು ಕೂಡ ನೀಡಿದ್ದಾರೆ. ಹೀಗಾಗಿ ನಾವು ರಾಜ್ಯಶಾಸ್ತ್ರವನ್ನ ಕಲಿಯಬೇಕಾಗಿದ್ರೆ ರಾಜಕೀಯ ಸಿದ್ಧಾಂತವನ್ನ ಕಲಿಯಬೇಕು. ರಾಜಕೀಯ ಸಿದ್ಧಾಂತವನ್ನ ನಾವು ಅರಿತುಕೊಳ್ಳಬೇಕಾಗಿದ್ರೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇಲ್ಲಿರುವಂತಹ ಮಾರ್ಗಗಳ ಮೇಲೆ ಅಧ್ಯಯನ ಮಾಡಲಿಲ್ಲ ಅಂತಂದ್ರೆ, ಈ ಮಾರ್ಗಗಳನ್ನ ಅನುಸರಿಸಿಕೊಂಡು ನಾವು ಅಧ್ಯಯನ ಮಾಡಲಿಲ್ಲ ಅಂತಂದ್ರೆ ನಮಗೆ ಸ್ಪಷ್ಟವಾದಂತಹ ಉತ್ತರವನ್ನ ಪಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ರಾಜಕೀಯ ತಜ್ಞರು ಮೂರು ರೀತಿಯಲ್ಲಿ ಏನಪ್ಪಾ ಅಂತಾರೆ ಅಧ್ಯಯನದ ವಿಧಾನಗಳನ್ನ ಕೊಡ್ತಾರೆ. ಆಕ್ಚುಲಾಗಿ ನಾಲ್ಕು ರೀತಿಯನ್ನು ಕೊಟ್ಟಿದ್ದಾರೆ, ಆದ್ರೆ ಇಂಪಾರ್ಟೆಂಟ್ ಆಗಿ ನಾವು ಮೂರು ರೀತಿಯಲ್ಲಿ ಓದ್ತೀವಿ. ಒಂದು ಹಿಸ್ಟೋರಿಕಲ್ ಮೆಥಡ್ ಅಥವಾ ಐತಿಹಾಸಿಕ ವಿಧಾನ ಅಂತ ಕರಿತೀವಿ. ಇನ್ನೊಂದೇನಪ್ಪಾ ಅಂದ್ರೆ ಕ್ಲಾಸಿಕಲ್ ಅಥವಾ ನಾರ್ಮೇಟಿವ್ ಮೆಥಡ್ ಅಂತ ಕರಿತೀವಿ. ಮತ್ತೊಂದು ವೈಜ್ಞಾನಿಕ ಅಥವಾ ಎಂಪೆರಿಕಲ್ ಮೆಥಡ್ ಅಂತ ಕರಿತೀವಿ, ಅಂದ್ರೆ ಸೈಂಟಿಫಿಕ್ ಆರ್ ಎಂಪೆರಿಕಲ್ ಮೆಥಡ್ ಅಂತ ಕರಿತೀವಿ. ಒಂದು ಹಿಸ್ಟೋರಿಕಲ್ ಮೆಥಡ್, ಇನ್ನೊಂದು ಕ್ಲಾಸಿಕಲ್ ಅಂಡ್ ನಾರ್ಮೇಟಿವ್ ಮೆಥಡ್, ಮತ್ತೊಂದೇನ್ ಬರುತ್ತಪ್ಪ ಅಂದ್ರೆ ಸೈಂಟಿಫಿಕ್ ಅಂಡ್ ಎಂಪೆರಿಕಲ್ ಮೆಥಡ್ ಅನ್ನ ಬಳಸಿಕೊಂಡು ಮೂರು ರೀತಿಯಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ ರಾಜಕೀಯ ಸಿದ್ಧಾಂತವನ್ನ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ. ನಾನು ಹೇಳ್ತಾ ಇದ್ದೀನಿ ಐತಿಹಾಸಿಕ ವಿಧಾನ, ಇನ್ನೊಂದೇನಪ್ಪಾ ಅಂದ್ರೆ ಸಾಂಪ್ರದಾಯಿಕ ವಿಧಾನ, ಮತ್ತೊಂದು ವೈಜ್ಞಾನಿಕ ವಿಧಾನವನ್ನ ಬಳಸಿಕೊಂಡು ರಾಜಕೀಯ ಸಿದ್ಧಾಂತವನ್ನ ಅಧ್ಯಯನ ಮಾಡಬಹುದು, ನಾವು ಸ್ಪಷ್ಟವಾದಂತಹ ಉತ್ತರವನ್ನ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಮೊದಲನೇ ಅಧ್ಯಯನದ ವಿಧಾನವನ್ನ ನೋಡೋಣ. ಯಾವುದು ಅಂತಂದ್ರೆ ಹಿಸ್ಟೋರಿಕಲ್ ಮೆಥಡ್ ಅಂತ ಕರಿತೀವಿ, ಹಿಸ್ಟೋರಿಕಲ್ ಮೆಥಡ್ ಅಥವಾ ಐತಿಹಾಸಿಕ ವಿಧಾನ. ಈ ಮಾರ್ಗ ಅತ್ಯಂತ ಜನಪ್ರಿಯವಾದ ಸಮಾಜ ವಿಜ್ಞಾನಗಳ ಅಧ್ಯಯನ ಮಾರ್ಗವಾಗಿದೆ. ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಕೂಡ ಇದೇ ಮಾರ್ಗದಲ್ಲಿ ಮಾಡಲಾಗುತ್ತದೆ. ರಾಜಕೀಯ ಘಟನೆಗಳ ಅಧ್ಯಯನಕ್ಕೆ ಈ ವಿಧಾನವನ್ನು ಬಳಕೆ ಮಾಡುವುದು ಸರ್ವೇ ಸಾಮಾನ್ಯವಾಗಿದೆ. ಈ ವಿಧಾನವನ್ನು ಬಳಸಿದವರು ಯಾರು ಅಂದ್ರೆ ಮಾಂಟೆಸ್ಕೋ, ಬರ್ಕ್, ಶೀಲಿ, ಮ್ಯಾನ್, ಫ್ರೀಮನ್, ಲಾಸ್ಕಿ ಅನ್ನುವಂತ ರಾಜ್ಯಶಾಸ್ತ್ರಜ್ಞರುಗಳು ಈ ಐತಿಹಾಸಿಕ ವಿಧಾನವನ್ನ ಬಳಸಿಕೊಂಡು ಅಧ್ಯಯನ ಮಾಡ್ತಾರೆ. ಅರ್ಥ ಆಗಿದ, ಅರ್ಥ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಐತಿಹಾಸಿಕ ವಿಧಾನದಲ್ಲಿ ಏನಿದೆ ಅಂತಂದ್ರೆ ಇದು ಅತ್ಯಂತ ಜನಪ್ರಿಯವಾಗಿರುವಂತ ಒಂದು ರಾಜಕೀಯ ಸಿದ್ಧಾಂತವನ್ನ ಅಥವಾ ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡುವಂತ ಮೆಥಡ್ ಆಗಿದೆ. ರಾಜ್ಯಶಾಸ್ತ್ರ, ರಾಜಕೀಯ ಸಿದ್ಧಾಂತ ಒಂದಕ್ಕೊಂದು ಸಂಪರ್ಕ ಸಂಬಂಧ ಇರುವಂತವು. ಆದ್ರೆ ರಾಜಕೀಯ ಸಿದ್ಧಾಂತವನ್ನು ಅಧ್ಯಯನ ಮಾಡುವುದಕ್ಕಾಗಿನೂ ಕೂಡ ಏನಪ್ಪ ಅಂತಂದ್ರೆ ಇವೇ ಮೆಥಡ್ ಗಳನ್ನ ಬಳಸ್ತಾರೆ. ರಾಜ್ಯಶಾಸ್ತ್ರವನ್ನು ಕೂಡ ಅಧ್ಯಯನ ಮಾಡುವುದಕ್ಕೆ ಇದೇ ಮೆಥಡ್ ಗಳನ್ನ ಬಳಸ್ತಾರೆ. ಇದರಲ್ಲಿ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ನಾವು ಯಾವ್ದನ್ನ ನೋಡ್ತಾ ಇದೀವಪ್ಪ ಅಂತಂದ್ರೆ ಈಗ ರಾಜಕೀಯ ಸಿದ್ಧಾಂತದ ಕುರಿತು ಅಧ್ಯಯನ ಮಾಡ್ತಾ ಇರೋದ್ರಿಂದಾಗಿ ಇಲ್ಲಿ ಬಳಕೆ ಆಗ್ತಿರುವಂತ ಜನಪ್ರಿಯ ಮೆಥಡ್ ಯಾವ್ದು ಅಂತ ಕರಿತೀವಿ ಅಂತಂದ್ರೆ ವಿಧಾನ ಅಥವಾ ಮಾರ್ಗ ಯಾವ್ದು ಅಂತ ಅಂದ್ರೆ ಅದು ಐತಿಹಾಸಿಕ ವಿಧಾನ. ಅದನ್ನ ಇಂಗ್ಲಿಷ್ನಲ್ಲಿ ಹಿಸ್ಟೋರಿಕಲ್ ಮೆಥಡ್ ಅಂತ ಬಳಸ್ತೇವೆ. ಇದನ್ನ ಯಾರು ಬಳಸಿದ್ರು, ಹೆಚ್ಚಾಗಿ ಇದನ್ನ ಯಾರು ಜನಪ್ರಿಯತೆ ಮಾಡಿದ್ರು ಅಂತಂದ್ರೆ ಮಾಂಟೆಸ್ಕೋ, ಬರ್ಕ್, ಶೀಲಿ, ಮ್ಯಾನ್, ಫ್ರೀಮನ್ ಮತ್ತು ಲಾಸ್ಕಿ ಅನ್ನುವಂತಹ ರಾಜ್ಯಶಾಸ್ತ್ರಜ್ಞರುಗಳು ಕೂಡ ಏನಪ್ಪ ಅಂದ್ರೆ ಈ ವಿಧಾನವನ್ನ, ಈ ಮಾರ್ಗವನ್ನ ಬಳಸಿಕೊಂಡೇ ರಾಜಕೀಯ ಶಾಸ್ತ್ರವನ್ನ, ರಾಜ್ಯಶಾಸ್ತ್ರವನ್ನ, ರಾಜ್ಯ ಸಿದ್ಧಾಂತವನ್ನ ಅಧ್ಯಯನ ಮಾಡ್ತಾರೆ. ಏನಿದು, ಏನಿರಬಹುದು ಈ ತರ ವಿಧಾನ ಅಂತಂದಾಗ, ಯಾವುದೇ ಒಂದು ಸಂಸ್ಥೆಯಾದರೂ ಕೂಡ ಅದರ ಹುಟ್ಟು ಬೆಳವಣಿಗೆ ಎನ್ನುವುದು ಇತಿಹಾಸವನ್ನು ಆಧರಿಸಿರುತ್ತದೆ. ಇತಿಹಾಸ ಅಂದ್ರೆ ಏನು, ಹೆಸರೇ ಸೂಚಿಸುವಂತೆ ಇತಿ ಪ್ಲಸ್ ಹ ಪ್ಲಸ್ ಅಸ್ ಅಂತ ಕರಿತೀವಿ. ಇತಿ ಪ್ಲಸ್ ಹ ಪ್ಲಸ್ ಅಸ್ ಅಂದ್ರೆ ಹಿಂದೆ ಹೀಗೆ ಖಚಿತವಾಗಿ ನಡೆದಿತ್ತು, ಎಕ್ಸಾಕ್ಟ್ ಹಿಂಗೆ ನಡೆದಿತ್ತು, ನಡೆದಿರಬೇಕು, ಕಟ್ಟುಕತೆಯಲ್ಲ.
ಬಹಳ ಜನರ ತಲೆಯಲ್ಲೇನಿದೆ ಅಂದ್ರೆ ಇತಿಹಾಸ ಅಂತಂದ್ರೆ ಕಟ್ಟುಕಟ್ಟಿದೆ ಅಂತ ಒಂದಿಷ್ಟು ಜನರು ತಿಳ್ಕೊಂಡಿದ್ದಾರೆ. ಅದ್ರ ಜೊತೆಯಲ್ಲಿ ಕೆಲವೊಂದಿಷ್ಟು ಜನರ ವಾದ ಏನಿದೆಯಪ್ಪ ಅಂತಂದ್ರೆ ಇತಿಹಾಸ ಅಂತಂದ್ರೆ ಬರೀ ಬೊಗಳೆ ಪುರಾಣ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಆಗಿ ಹೋಗಿರೋ ಘಟನೆ ಬಗ್ಗೆ ಯಾಕೆ ಅಧ್ಯಯನ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವೊಬ್ರು ಮಾತಾಡ್ತಾರೆ. ಆದ್ರೆ ನೆನಪಿರಲಿ, ವಾಸ್ತವದ ಜಗತ್ತನ್ನ ತಿಳಿಯಬೇಕಾದರೆ ನಮಗೆ ಭೂತಕಾಲವನ್ನ ತಿಳಿಯುವುದು ಅನಿವಾರ್ಯ. ಚರಿತ್ರೆಯನ್ನು ನಿರ್ಮಾಣ ಮಾಡಬೇಕಾದರೆ ನಾವು ಚರಿತ್ರೆಯನ್ನ ಅರಿತಿರಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಏನಪ್ಪಾ ಅಂತಾರೆ, ಒಬ್ಬ ವಿದ್ವಾಂಸರು ಹೇಳೋ ಮಾತು ಏನಿದೆಯಪ್ಪ ಅಂದ್ರೆ, ಇತಿಹಾಸವನ್ನ ನಿರ್ಮಿಸಬೇಕಾದರೆ ಇತಿಹಾಸವನ್ನ ಸರಿಯಾಗಿ ತಿಳಿದುಕೊಂಡಿರಬೇಕು ಅಂತ ಹೇಳ್ಬಿಟ್ಟು. ಹಂಗೆ ನಾವು ಯಾವುದೇ ಒಂದು ವಿಧಾನವನ್ನ ಅನುಸರಿಸಿಕೊಂಡು ಅಧ್ಯಯನ ಮಾಡಬೇಕಾಗಿದ್ರು ಕೂಡ, ಅಥವಾ ಒಂದು ಸಂಸ್ಥೆಯ ಕುರಿತಾಗಿ ಅಧ್ಯಯನ ಮಾಡಬೇಕಾಗಿದ್ರು ಕೂಡ, ಒಂದು ಅದರ ಹುಟ್ಟು ಬೆಳವಣಿಗೆ ಎಲ್ಲಿಂದ ಬಂತು ಅನ್ನೋದು ಗೊತ್ತಿರಲಿಲ್ಲ ಅಂತಂದ್ರೆ ಅದು ಪೂರ್ಣವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ನನ್ನ ಬಗ್ಗೆನೇ ನಾನು ಯಾರಿಗಾದ್ರೂ ಹೇಳಬೇಕು ಅಂತಂದ್ರೆ, ನಾನು ನೇರವಾಗಿ ಈಗ ಈ ವರ್ಷದಲ್ಲಿ ನಾ ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ ಬಹಳಷ್ಟಾದ್ರೆ ಏನ್ ಗೊತ್ತಾಗ್ಬೋದು, ಈಗ ನಾ ಪ್ರೆಸೆಂಟ್ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗ್ಬೋದು. ಆದ್ರೆ ಸಂಪೂರ್ಣವಾಗಿ ನಾ ಮೊದಲಿನಿಂದಲೂ ಏನಾಗಿದ್ದೆ ಅಂತ ಗೊತ್ತ ಮಾಡಬೇಕಾಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಇಂತ ಐತಿಹಾಸಿಕ ವಿಧಾನವನ್ನ ಬಳಸಿಕೊಂಡೇ ಹೇಳಕ್ ಸಾಧ್ಯ ಇದೆ. ಕಾರಣ ಏನಪ್ಪಾ ಅಂತಾರೆ, ನಾನು ಹುಟ್ಟಿದ್ದು ಎಲ್ಲಿ, ನಾನು ಬೆಳೆದಿದ್ದು ಎಲ್ಲಿ, ನನ್ನ ತಂದೆ ಯಾರು, ತಾಯಿ ಯಾರು, ಏನ್ ಕಲಿತೆ, ಕಲಿಯುವಾಗ ಪರಿಸ್ಥಿತಿ ಏನಿತ್ತು, ಆ ನಂತರದಲ್ಲಿ ಏನ್ ಕಲ್ತಕೊಂಡು ಮುಂದೆ ಬಂದೆ, ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸ ಎಲ್ಲಿ ಮಾಡಿದೆ, ಯಾವ ಕಡೆ ಕೆಲಸ ಮಾಡಿದೆ, ಏನೇನ್ ಸಾಧನೆ ಮಾಡಿದೆ, ಎಲ್ಲವನ್ನೂ ಕೂಡ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡುವುದೇನಿದೆಯಲ್ಲ ಅದು ಇತಿಹಾಸ, ಐತಿಹಾಸಿಕ ವಿಧಾನ ಅಂತ. ಹಿಂದಿನದೆಲ್ಲವನ್ನು ತೆಗೆದುಕೊಂಡು ಅಧ್ಯಯನ ಮಾಡುವುದು. ಅದಕ್ಕೆ ಇಲ್ಲಿ ಬರೀತಾರೆ, ಯಾವುದೇ ಒಂದು ಸಂಸ್ಥೆಯಾದರೂ ಕೂಡ ಅದರ ಹುಟ್ಟು ಬೆಳವಣಿಗೆ ಎನ್ನುವುದು ಇತಿಹಾಸವನ್ನ ಆಧರಿಸಿರುತ್ತದೆ. ಹಾಗೆ ಅತ್ಯಂತ ಹಳೆಯ ಸಂಸ್ಥೆಗಳಲ್ಲಿ ರಾಜಕೀಯ ಸಂಸ್ಥೆಯು ಕೂಡ ಒಂದಾಗಿದ್ದು ಅದರ ಹುಟ್ಟು ಹಾಗೂ ಬೆಳವಣಿಗೆಯು ಕೂಡ ಐತಿಹಾಸಿಕತೆಯನ್ನ ಹೊಂದಿರಲೇಬೇಕು. ಏನ್ ಹೇಳ್ತಿದ್ರೆ ಇಲ್ಲಿ, ಅತ್ಯಂತ ಹಳೆಯ ಸಂಸ್ಥೆಗಳಲ್ಲಿ ಒಂದು ಯಾವ ಸಂಸ್ಥೆ ಹಳೆಯದಾಗಿದೆ ಅಂತಂದ್ರೆ ರಾಜಕೀಯ ಸಂಸ್ಥೆ ಅನ್ನೋದೇನಪ್ಪಾ ಅಂತಂದ್ರೆ ಅತ್ಯಂತ ಹಳೆಯವಾಗಿರುವಂತಹ ಸಂಸ್ಥೆಯಾಗಿದ್ದು ಅದಕ್ಕೂ ಒಂದು ಹುಟ್ಟು ಬೆಳವಣಿಗೆ ಕೂಡ ಇರಲೇಬೇಕು. ಆ ಹುಟ್ಟು ಬೆಳವಣಿಗೆ ಆಧರಿಸಿದ್ದನ್ನೇ ಇತಿಹಾಸ ಅಂತ ಕರಿತೀವಿ. ಆ ಐತಿಹಾಸಿಕ ಬೆಳವಣಿಗೆ ಹಾಗೂ ಬೆಳವಣಿಗೆಗೆ ಕಾರಣವಾದ ಮತ್ತು ಪೂರಕವಾದ ಅನೇಕ ಘಟನೆಗಳನ್ನ ಕುರಿತಾಗಿ ಸುವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದನ್ನೇ ಇತಿಹಾಸದ ವಿಧಾನ ಅಂತ ಕರಿತೀವಿ, ಅಥವಾ ಐತಿಹಾಸಿಕ ವಿಧಾನ ಅಂತ ಕರಿತೀವಿ. ಅರ್ಥ ಆಗಿರ್ಬಹುದು ಅಂತ ಅನ್ಸುತ್ತೆ. ಅಂದ್ರೆ ಯಾವುದೇ ಒಂದು ಬೆಳೆದಂತ ಸಂಸ್ಥೆಗೆ ಅದ್ರ ಕುರಿತಾಗಿ ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ, ನಾಶ ಇದೆ ಅಂತಂದ್ರೆ ಹುಟ್ಟು ಇರಲೇಬೇಕು, ಹುಟ್ಟು ಇದೆ ಅಂದ್ರೆ ನಾಶ ಇರಲೇಬೇಕು. ಹೌದಾ? ಅಂದ್ರೆ ಹಿಂಗ ಬೆಳೆದು ಬಂದೈತಿ ಅಂತ ಹೇಳ್ತೀವಿ ಅಂತಂದ್ರೆ, ಬೆಳೆದು ಬರುವುದಕ್ಕಿಂತ ಪೂರ್ವದಲ್ಲಿ ಎಲ್ಲಿತ್ತು, ಹೆಂಗ ಸೃಷ್ಟಿಯಾಯ್ತು ಅನ್ನೋದಿರುತ್ತೆ. ಈಗ ಭೂಮಿ ಹೆಂಗ ಸೃಷ್ಟಿಯಾಯ್ತು ಅಂತಂದಾಗ ಬಹಳಷ್ಟು ಜಿಜ್ಞಾಸೆಗಳಿವೆ. ಬಹಳಷ್ಟು ಜನರು ಬಹಳಷ್ಟು ವಿಧಾನಗಳನ್ನು ಕೊಡ್ತಾರೆ. ಗ್ರಹಕಣ ಸಿದ್ಧಾಂತ ಅಂತ ಕೊಡ್ತಾರೆ, ಮಹಾಸ್ಫೋಟ ಸಿದ್ಧಾಂತ ಅಂತ ಕೊಡ್ತಾರೆ, ಬೃಹಸ್ಫೋಟ ಸಿದ್ಧಾಂತ ಅಂತ ಕೊಡ್ತಾರೆ, ಮಹಾಸ್ಫೋಟ ಅಂತ. ಈ ರೀತಿಯಾಗಿ ಏನಪ್ಪಾ ಅಂತಾರೆ, ಹಲವಾರು ವಿಧಾನಗಳ ಮೂಲಕ ಏನಪ್ಪಾ ಅಂದ್ರೆ ಗ್ರಹಗಳು ಸೃಷ್ಟಿಯಾಗುವಂತ ಹೇಳ್ತಾರೆ. ಹೌದಾ? ಹಂಗೆ ಭೂಮಿನೇ ಹೆಂಗ್ ಸೃಷ್ಟಿಯಾಯ್ತು ಅಂದ್ರೆ ಅದಕ್ಕೊಂದು ಹುಟ್ಟು ಅನ್ನೋದು ಇಂತಹ ಸಂದರ್ಭದಲ್ಲಿ ಇಷ್ಟು ಏನಪ್ಪಾ ಅಂದ್ರೆ ಶಾಖದಿಂದಾಗಿ ಚದುರಿ ಹೋಗಿ ಒಡೆದು ಸಿಡಿದಂತಹ ಗ್ರಹ ಕಣಗಳೆಲ್ಲ ಸೇರಿ ಏನಪ್ಪಾ ಅಂತಾರೆ ಇವತ್ತು ಏನಾಗಿದಾವಪ್ಪ ಅಂದ್ರೆ ಗ್ರಹಗಳಾಗಿದಾವ ಅಂತ ಹೇಳ್ಬಿಟ್ಟು ಹೇಳ್ತಿರ್ಬೇಕಾದ್ರೆ, ರಾಜಕೀಯ ಅನ್ನೋದು ಹೆಂಗ್ ಸೃಷ್ಟಿಯಾಯ್ತು, ರಾಜಕೀಯ ಅನ್ನೋಂತ ಸಂಸ್ಥೆ ಹೆಂಗ್ ಹುಟ್ಕೊಂತು ಅಂತ ಹೇಳ್ಬಿಟ್ಟು ಅಧ್ಯಯನ ಮಾಡೋದು. ಅಂದ್ರೆ ಅದಕ್ಕೊಂದು ಹುಟ್ಟಿ ಇದೆ ಅಂತ ಹೇಳ್ತೀವಲ್ಲ, ಆ ಅಧ್ಯಯನ ಮಾಡುವುದನ್ನ ಏನಂತ ಕರಿತೀವಿ ಅಂತಂದ್ರೆ ನಾವು ಐತಿಹಾಸಿಕ ವಿಧಾನ ಅಂತ ಕರಿತೀವಿ. ಅಂದ್ರೆ ರಾಜಕೀಯ ಅನ್ನೋಂಥದ್ದು ಹೆಂಗ್ ಸೃಷ್ಟಿಯಾಯ್ತು, ಯಾಕೆ ಹುಟ್ಟಿತು, ಯಾಕೆ ಬೆಳೀತು, ಯಾರೇನಪ್ಪಾ ಅಂತಂದ್ರೆ ಅದನ್ನ ಬೆಳೆಸಿದ್ರು, ಅದಕ್ಕೇನಪ್ಪಾ ಅಂದ್ರೆ ಅನಿವಾರ್ಯತೆ ಏನಿತ್ತು, ಇದೆಲ್ಲದರ ಕುರಿತಾಗಿ ಐತಿಹಾಸಿಕವಾಗಿ ನಾವು ಅಧ್ಯಯನ ಮಾಡೋದನ್ನ ಏನಂತ ಕರಿತೀವಿ ಅಂತಂದ್ರೆ ಹಿಸ್ಟೋರಿಕಲ್ ಮೆಥಡ್ ಅಥವಾ ಐತಿಹಾಸಿಕ ವಿಧಾನ ಅಂತ ಕರಿತೀವಿ. ಪ್ರಾಚೀನ ಇತಿಹಾಸದ ಅಧ್ಯಯನವು ಹಳೆಯ ತಪ್ಪುಗಳನ್ನು ತಿಳಿಸಿಕೊಡುತ್ತದೆ. ಏನ್ ಮಾಡುತ್ತೆ ಇದು ಅಂದ್ರೆ, ಪ್ರಾಚೀನ ಇತಿಹಾಸದ ಅಧ್ಯಯನವು ಹಳೆಯ ತಪ್ಪುಗಳನ್ನು ತಿಳಿಸಿಕೊಡುತ್ತದೆ. ಅಂದ್ರೆ ಹಿಂದೆ ಆದಂತ ತಪ್ಪುಗಳು ಇಂದಾಗದಂತೆ ಎಚ್ಚರ ವಹಿಸುವ ಸಲುವಾಗಿ ಮಾಡುವಂತ ಐತಿಹಾಸಿಕ ವಿಧಾನಪ್ಪ ಅಂದ್ರೆ ಅತ್ಯಂತ ಅವಶ್ಯಕವಾಗ್ತೈತಿ. ನಾವು ಮಧ್ಯಯುಗೀನ ಭಾರತ ಇತಿಹಾಸವನ್ನು ಓದ್ತಿರಬೇಕಾದಂತ ಟೈಮಲ್ಲಿ ಭಾರತ ದೇಶದಲ್ಲಿ ಒಬ್ಬ ಹುಚ್ಚುದೊರೆ ಅಂತ ಕರೆದ್ವಿ. ಯಾರನ್ನ ಕರಿತೀವಿ ಅಂತಂದಾಗ ಮೊಹಮ್ಮದ್ ಬಿನ್ ತುಗ್ಲಕ್ ಅನ್ನ ಕರಿತೀವಿ ಹುಚ್ಚುದೊರೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಆಗಿ ಅವನು ಹುಚ್ಚುದೊರೆ ಅಂತ ಕರೆಯೋದಕ್ಕೆ ಯೋಗ್ಯನಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಅವನು ಯೋಜನಾಪರ ದೊರೆಯಾಗಿದ್ದ. ಆದರೆ
योजने कार्यरूप के बंत सदर्भदे हाक अथवा अनुसरी मार्ग मात्र तपगी अब नोड़ी हे ऐतिहासिक विधान ऐन हेकोड़े अंतर्रे हिंदी ऐन तप नीत आ तपन ऐनपा अंतर बदल मत आ तपुन नड़यदे एचर वह अवकाश कल अब बहुत मुख्यवाद ऐतिहासिक विधान अथवा हिस्टोरिकल मेथड इन भूतकाल घटने आधार वर्तमान आड़ जो होलिसी भूतकाल घटने आधार वर्तमान आड़ जो होलिसी भविष्य कटिकबाद विधान वे इतिहास अवंत बुनाद मेले वर्तमान सौधव निर्माण माकु नावेबंतर भविष्य कनस का साध्य अंत हे इन अंतर्रे भूतकाल आगे नोगिव घटने आधार वर्तमान जो होली भविष्य कटबहदाद विधानवेनपा अंद्रे कलिकोड़ कलिकोड़े अंतर्रे ऐतिहासिक विधान कलिकोड़े इले ऐतिहासिक विधान ऐतिहासिक दाखले पुरावे दाखले पुरावे उदाहरण ना इतिहास आधार मेले अध्ययन अंत प्रश्न बरते इतिहास ना भाग अध्ययन इतिहास पूर्वकाल इतिहास हिरद इतिहास कल अंत प्री हिस्ट्री प्रो हिस्ट्री हिस्ट्री अंतु अंद्रे इतिहास पूर्वकाल ये दाखले कल इतिहास नंतर कल अथ हिरद कल अंतनपा अंद्रे दाखले अब अर्थमिक कल अद ना इतिहास कल अंद्रे दाखले उल्लू ओदि अध्ययन कल करती इतिहास कल अंत करती आ रीतिया इतिहास अध्ययन टाइम ना आधार अध्ययन अंत बंदा ना हलवर रीतिया आधार नोड़ती पुरातत्व आधार करती नाण्य आधार नोड़ती साहित्यिक आधार नोड़ती स्मारक आधार नोड़ती हाउदा रीतिया नावेनपा अंतर्रे शासन आधार इव एफिग्रफी अंत अदे करियो अंद्र शासन कुरत अध्ययन एफिग्रफी अंत करतर हे न्यूमिस्मेटिक्स अंतर नाण्य कुरत अध्ययन यहा राज्य काल रीतिया नाण्य राज शासन हर शासन मूलक राजन ऐनपा अस्ट प्राचीन काल राजन आड़ अंतु इवत ना अशोकन तेजक कारण ऐनपा हलवर शासन अशोकन देवानाम प्रिय अशोक अवंत ना कंकी मस्की शासन कंकोती नोड़ीवल आ रीतिया इतिहास अध्ययन हरट सदर्भली नमगेन कलिकोड़े अंतर्रे दाखले पुरावे हे मेथड इकू ना राजकीय सिद्धांत अध्ययन हाद टाइम हिंदे राजकीय व्यवस्थे आ राजकीय व्यवस्थे ऐनपा अंद्रे पूरक ऐन बंतु आ राजकीय व्यवस्थे ऐनपा अंद्रे प्रस्तुतते आवश्यक नंतर भविष्य बड़सद्रे अस्ट आवश्यक वागबहुदु ऐनपा अंद्रे स्पष्ट निखर वादितोड़े अंद्रे ऐतिहासिक विधान मत इनपा निखर वाद दाखले ना स्पष्ट सदेश साध्यवागत अड्डे दीप इटू इबू आगबू हम बेरे हीगे अंत एक्साक्ट आगे ना हेल्बुअ्रे दाखले पुरावे हिगी ऐतिहासिक विधानवनक ना अध्ययन नमगेन कटिकोड़े अंतर्रे दाखले अदा जो इवेल दाखले आधार मेले क्रमबद्धवा अध्ययन संशोधन कईगढ़ निर्धारवे कईगढ़ सहाय अंत नोड़ी अदे रीति ऐतिहासिक विधान यारू ऐनू ये निखर वादितोड़क नम पूर्वजर राजकीय आड़ सेर हूं हल्व विचार जगत इंत राजकीय व्यवस्थे
ಭಿನ್ನವಾಗಿರುವಂತಹ ವಿಭಿನ್ನವಾಗಿರುವಂತಹ ರಾಜಕೀಯ ವ್ಯವಸ್ಥೆಗಳು ಮೊನಾರ್ಕಿ ಆಗಿರಬಹುದು, ಅದಾದ ನಂತರ ಏನಪ್ಪಾ ಅಂದ್ರೆ ಇವತ್ತು ಡೆಮೋಕ್ರಸಿ ಅಂತ ಕರಿತೀವಿ, ಡಿಕ್ಟೇಟರ್ಶಿಪ್ ಆಗಿತ್ತು, ಅದಕ್ಕಿಂತ ಪ್ರಾಚೀನವಾಗಿ ಹೋದಾಗ ಯಾವ ರೀತಿಯಾಗಿತ್ತು, ರಾಜರುಗಳ ಆಳ್ವಿಕೆ ಆಗಿತ್ತು, ರಾಜರ ಆಳ್ವಿಕೆಯ ನಂತರದಲ್ಲಿ ಏನಪ್ಪಾ ಅಂದ್ರೆ ರಾಜಕೀಯದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಯಿತು, ಅಂತಿಮವಾಗಿ ಪ್ರಜಾಪ್ರಭುತ್ವಕ್ಕೆ ಬಂದು ತಲುಪುವಾಗ ಎಂತೆಂತ ಹೆಜ್ಜೆಗಳನ್ನು ಇಟ್ಟುಕೊಂಡು ಬಂದ್ವಿ, ಇವೆಲ್ಲವುಗಳನ್ನು ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ ನಾವು ಯಾವುದನ್ನ ಅನುಸರಿಸಬೇಕಾಗತ್ತೆ ಅಂತಂದ್ರೆ ಐತಿಹಾಸಿಕ ವಿಧಾನವನ್ನ ಅನುಸರಿಸಬೇಕಾಗತ್ತೆ. ಹೀಗಾಗಿ ಏನಪ್ಪಾ ಅಂತಂದ್ರೆ ಯಾರು, ನೇನು, ಯಾವಾಗ, ಎಲ್ಲಿ, ಏಕೆ, ಹೇಗೆ ಮತ್ತು ಎಷ್ಟು ಅನ್ನುವಂತ ನಿಖರವಾದಂತ ಮಾಹಿತಿಯನ್ನು ಒದಗಿಸಿಕೊಡೋದೆ ಅದಂದ್ರೆ ಐತಿಹಾಸಿಕ ಉದಾಹರಣೆ, ಐತಿಹಾಸಿಕವಾದಂತಹ ವಿಧಾನ. ಉದಾಹರಣೆಗೆ ಹೇಳ್ಬೇಕಂದ್ರೆ ಸಂವಿಧಾನದ ರಚನೆ, ಸಂವಿಧಾನ ರಚನೆ ಯಾವ ರೀತಿ ಆಯ್ತು, ಅದಾದ ನಂತರ ಸಂಸತ್ತಿನ ರಚನೆ ಹೆಂಗ್ ಉಟ್ಕೊಂತು, ಸಂಸತ್ತು ಅನ್ನೋಂತ ಪದ ಹೆಂಗ್ ಉಟ್ಕೋತು, ಸಂಸತ್ತಿನಲ್ಲಿ ಏನಪ್ಪಾ ಅಂತಂದ್ರೆ ಇಷ್ಟೇ ಜನರನ್ನ ಯಾಕೆ ಕೊಟ್ರು, ಈ ಸಂಸತ್ತು ಮೊದಲು ಯಾವ ರೂಪದಲ್ಲಿತ್ತು, ನಂತರದಲ್ಲಿ ಏನೆಲ್ಲ ಬದಲಾವಣೆ ಆಯ್ತು, ಇವೆಲ್ಲವುಗಳ ಕುರಿತಾಗಿ ಏನಪ್ಪಾ ಅಂದ್ರೆ ಅಧ್ಯಯನ ಮಾಡುವುದಕ್ಕೆ ಇರುವಂತ ಒಂದು ವ್ಯವಸ್ಥಿತವಾದಂತಹ ಜ್ಞಾನ ಯಾವ್ದಪ್ಪ ಅಂತಂದ್ರೆ ಮಾರ್ಗ ಯಾವುದು ಅಂದ್ರೆ ಐತಿಹಾಸಿಕ ವಿಧಾನ. ಅದ ಈ ರೀತಿಯಾಗಿ ಐತಿಹಾಸಿಕ ವಿಧಾನವನ್ನ ಬಳಸಿಕೊಂಡು ನಾವು ಏನ್ ಮಾಡಬಹುದು ಅಂತಂದ್ರೆ ರಾಜಕೀಯ ಸಿದ್ಧಾಂತವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬಹುದು ಮತ್ತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡೋದ್ರ ಮೂಲಕ ನಿಖರವಾದಂತಹ ಮಾಹಿತಿಯನ್ನ ಒದಗಿಸಿಕೊಡೋದಕ್ಕೆ ಸಾಧ್ಯವಾಗುತ್ತೆ. ಇದು ಬಿಟ್ರೆ ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಕ್ಲಾಸಿಕಲ್ ಅಥವಾ ನಾರ್ಮೇಟಿವ್ ಥಿಯರಿ ಅಂತ ಕರಿತೀವಿ. ಕ್ಲಾಸಿಕಲ್ ಮೀನ್ಸ್ ಸಾಂಪ್ರದಾಯಿಕ ಅಥವಾ ಸಾಂಸ್ಕೃತಿಕ ಅಂತ ಬಳಸ್ತೀವಿ. ನಾರ್ಮೇಟಿವ್ ಅಥವಾ ಕ್ಲಾಸಿಕಲ್ ಎಂದರೆ ಸಾಂಪ್ರದಾಯಿಕ ವಿಧಾನ ಅಂತ ಅರ್ಥ ಕೊಡುತ್ತದೆ. ಇದರ ಅನ್ವಯ ಚಿಂತನೆ, ಊಹೆ, ಕಲ್ಪನೆಯನ್ನ ಆಧರಿಸಿ ಅಧ್ಯಯನ ಕೈಗೊಳ್ಳುವುದು. ಯಾವುದು? ಚಿಂತನೆ, ಊಹೆ, ಕಲ್ಪನೆಯನ್ನ ಆಧರಿಸಿ ಅಧ್ಯಯನ ಕಾರ್ಯವನ್ನ ಕೈಗೊಳ್ಳುವುದು. ಈ ವಿಧಾನವನ್ನು ಯಾರು ಬಳಸ್ತಾರೆ ಅಂತಂದ್ರೆ ಪ್ಲೇಟೋ ಬಳಸ್ತಾರೆ, ಅರಿಸ್ಟಾಟಲ್ ಬಳಸ್ತಾರೆ, ಎಮ್ಯಾನುವೆಲ್ ಕ್ಯಾಂಟ್ ಬಳಸ್ತಾರೆ, ಹೆಗಲ್ ಬಳಸ್ತಾರೆ, ಜೆಎಸ್ ಮಿಲ್ ಬಳಸ್ತಾರೆ, ರೂಸೋ ಅವರು ಬಳಸ್ತಾರೆ ಮತ್ತು ಅದನ್ನ ಬೆಂಬಲಿಸ್ತಾರೆ ಮತ್ತು ಅದೇ ವಿಧಾನವನ್ನು ಬಳಸಿಕೊಂಡು ರಾಜ್ಯಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೆ. ಯಾರು? ಪ್ಲೇಟೋ, ಅರಿಸ್ಟಾಟಲ್, ಎಮ್ಯಾನುವೆಲ್ ಕ್ಯಾಂಟ್, ಹೆಗಲ್, ಜೆಎಸ್ ಮಿಲ್, ರೂಸೋ ಅವರು ಈ ಐತಿಹಾಸಿಕ ವಿಧಾನದ ನಂತರದಲ್ಲಿ ಯಾವುದನ್ನು ಬಳಸಿಕೊಂಡ್ರು ಅಂತಂದ್ರೆ ಇವರು ಕ್ಲಾಸಿಕಲ್ ಅಥವಾ ನಾರ್ಮೇಟಿವ್ ಥಿಯರಿಯನ್ನು ಬಳಸಿಕೊಂಡು ಊಹೆ ಮಾಡೋದು, ಕಲ್ಪನೆ ಮಾಡೋದು, ಆ ಕಲ್ಪನೆಯನ್ನೇ ಆಧರಿಸಿ ಅಧ್ಯಯನ ಮಾಡೋದು, ಈ ಅಧ್ಯಯನವನ್ನ ಈ ವಿಧಾನವನ್ನೇ ಬಳಸಿಕೊಂಡು ರಾಜ್ಯಶಾಸ್ತ್ರವನ್ನ ಇವರು ಯಶಸ್ವಿಯಾಗಿ ಅಧ್ಯಯನ ಮಾಡ್ತಾರೆ. ಇಲ್ಲಿ ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಕ್ಕಾಗಿ, ಯಾವುದೇ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕಾಗಿ ಕಲ್ಪನೆ ಹಾಗೂ ಊಹೆಯನ್ನು ಒಂದು ವಿಧಾನವಾಗಿ ಬಳಕೆ ಮಾಡಲಾಗುತ್ತದೆ. ಅಂದ್ರೆ ಒಂದು ಸಮಸ್ಯೆ ಇತ್ತು ಅಂತಂದ್ರೆ ಆ ಸಮಸ್ಯೆಗೆ ಪರಿಹಾರ ಬೇಕು. ಪರಿಹಾರ ಬೇಕು ಅಂದ್ರೆ ಯಾವ ರೀತಿಯಾಗಿ ಕಂಡುಕೊಳ್ಳಕ್ ಸಾಧ್ಯ ಆಗುತ್ತೆ, ಯಾವ ರೀತಿಯಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು, ಒಂದು ಊಹೆ ಮಾಡ್ತಾರೆ. ಏನು ಹಿಂಗಿದ್ರೆ ಹೆಂಗಿತ್ತು, ಹಿಂಗ್ ಮಾಡಿದ್ರೆ ಹೆಂಗಾಗ್ಬಹುದು, ಈಗ ಸ್ಪಷ್ಟವಾದಂತ ದಾರಿ ಕಾಣಲ್ಲ, ಮುಂದೆ ನಾವು ಹೋಗ್ತಾ ಇದೀವಿ ದಾರಿ ಮೇಲೆ, ಹೋಗ್ತಿರ್ಬೇಕಾದಂತ ಟೈಮಲ್ಲಿ ಅಲ್ಲಿ ಮುಂದೆ ಏನಿದೆ ಅಂತ ಹೇಳ್ಬಿಟ್ಟು ಊಹೆ ಮಾಡ್ಕೋತೀವಿ. ಏನು ಒಂದು ಪ್ರಾಣಿ ನಡೆದಾಡಿರುವಂತಹ ಹೆಜ್ಜೆ ಗುರುತುಗಳನ್ನ ನೋಡಿದಾಗ ಇಲ್ಲಿ ಎತ್ತು ನಡೆದಾಡಿದೆ ಅಂತಂದ್ರೆ ಬಹುಶಃ ಇಲ್ಲಿ ಏನಪ್ಪಾ ಅಂದ್ರೆ ಒಕ್ಕಲ್ತನ ನಡೀತಿತ್ತು ಅಂತ ಹೇಳ್ಬಿಟ್ಟು. ಇವತ್ತು ಕೂಡ ನಾವು ಹರಪ್ಪ ಮತ್ತು ಮಹೆಂಜೊದಾರೋ ಇವುಗಳನ್ನ ನೋಡಿದಾಗ ಏನಪ್ಪಾ ಅಂದ್ರೆ ಅಲ್ಲಿ ಬಂದಿರುವಂತ ಕೆಲವೊಂದಿಷ್ಟು ಪುರಾತತ್ವ ಇಲಾಖೆಯಿಂದ ದೊರೆತಿರುವಂತಹ ಮತ್ತು ಉತ್ಖನದಿಂದ ದೊರೆತಿರುವಂತಹ ಕೆಲವೊಂದಿಷ್ಟು ಮಾಹಿತಿಗಳ ಆಧಾರದ ಮೇಲೆ ಅಲ್ಲಿ ಹಿಂಗಿರಬಹುದು ಅಂತ ಹೇಳ್ತಿದ್ವಿ. ಇತ್ತು ಎಕ್ಸಾಕ್ಟ್ ಹಿಂಗೆ ಇತ್ತು ಅಂತ ಹೇಳಕ್ ಆಗಲ್ಲ, ಇರಬಹುದಿತ್ತು, ಯಾಕಂದ್ರೆ ಇದು ನೋಡಿದಾಗ ಹಿಂಗಿರಬಹುದು ಅಂತ ಅನಿಸ್ತೀವಿ, ಬಹುದು ಮಾಡಬಹುದು ಅಂತ ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಏನ್ ಹೇಳುತ್ತೆ ಕ್ಲಾಸಿಕಲ್ ಥಿಯರಿ ಏನ್ ಹೇಳುತ್ತೆ, ಒಂದು ಸಮಸ್ಯೆ ಐತೆ ಅಂದ್ರೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು, ಪರಿಹಾರ ಯಾವ ರೀತಿಯಾಗಿ ಕಲ್ಪನೆ ಮಾಡಿಕೊಂಡು ಆ ಕಲ್ಪನೆಗೆ ಏನಪ್ಪಾ ಅಂದ್ರೆ ಬೆಂಬಲವಾಗಿ ಮಾಹಿತಿಯನ್ನ ಕೊಡ್ತಾ ಆ ಮಾಹಿತಿಯನ್ನ ಏನಪ್ಪಾ ಅಂದ್ರೆ ವಾಸ್ತವಕ್ಕೆ ಅಳವಡಿಸುವಂತ ಪ್ರಯತ್ನ ಮಾಡಬೇಕಾಗತ್ತೆ. ಅದಕ್ಕೆ ಪ್ಲೇಟೋ ಏನ್ ಮಾಡ್ದ, ಸಾಕ್ರೆಟಿಸ್ ಅನ್ನ ಶಿಷ್ಯ ಪ್ಲೇಟೋ, ಸಾಕ್ರೆಟಿಸ್ ಅವರನ್ನ ಅಲ್ಲಿರುವಂತಹ ಅಥೆನ್ಸ್ ಮತ್ತು ಸ್ಪಾರ್ಟ ಸಿಟಿ ಸ್ಟೇಟ್ಸ್ ಅಥವಾ ನಗರ ರಾಜ್ಯಗಳಲ್ಲಿ ಏನಪ್ಪಾ ಅಂದ್ರೆ ಇವರನ್ನು ಬಹಳಷ್ಟು ಕೆಟ್ಟದಾಗಿ ನಡೆಸಿಕೊಂಡು ಅಂತಿಮವಾಗಿ ಹೆಮ್ಲಾಕ್ ಅನ್ನುವಂಥ ವಿಷಯವನ್ನ ಕೊಟ್ಟು ಸಾವಿಡಿತಾರೆ. ಹೌದಾ, ಇದನ್ನ ನಾವೆಲ್ಲ ಓದಿದೀವಿ. ಅದಾದ ನಂತರ ಪ್ಲೇಟೋ ಅವರಿಗೆ ಏನ್ ಬಂದ್ಬಿಡ್ತು ಅಂತಂದ್ರೆ ಈ ಸಾವಿಗೆ ಕಾರಣವೇನು, ಈ ಸಾವು ನ್ಯಾಯವೇ, ಈ ಕಾರಣ ಆಗಿದ್ದೇನು ಅಂತಂದಾಗ ಅವ್ರು ಏನ್ ಮಾಡುದು ಅಂದ್ರೆ ಅಲ್ಲಿರುವಂತಹ ಆಡಳಿತ ವ್ಯವಸ್ಥೆ ಕಾರಣ ಅಂತ ಹೇಳ್ತಾರೆ. ಸರಿ, ಅಲ್ಲಿರೋ ಆಡಳಿತ ವ್ಯವಸ್ಥೆ ಕಾರಣ ಅಂತಂದ್ರೆ ಆ ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸಬೇಕಂದ್ರೆ ಏನ್ ಮಾಡಬೇಕು, ಯಾವ ರೀತಿಯಾದಂತಹ ಆಡಳಿತ ವ್ಯವಸ್ಥೆ ಇದ್ದಾಗ ಮಾತ್ರ ಅದಕ್ಕೊಂದು ಅರ್ಥ ಸಿಗುತ್ತೆ. ಈಗಿರುವಂತಹ ಆಡಳಿತ ವ್ಯವಸ್ಥೆ ಅಂದ್ರೆ ಅಥೆನ್ಸ್ ಮತ್ತು ಸ್ಪಾರ್ಟಾ ನಗರದಲ್ಲಿ ಇದ್ದಂತಹ ಆಡಳಿತ ವ್ಯವಸ್ಥೆಯಿಂದಾಗಿ ಸಾಕ್ರೆಟಿಸ್ ಸಾವಿಬೇಕಾಯ್ತು ಅಂದಮೇಲೆ
ಆ ಸಾವನ್ನ ತಪ್ಪಿಸುವಂತಹ ಒಂದು ವ್ಯವಸ್ಥೆ ಯಾವ್ದಾಗಬೇಕು ಅಂತ ವಿಚಾರ ಮಾಡಿದಾಗ ಅವ್ರ ತಲೆಯಲ್ಲಿ ಬಂದಿದ್ದು ಯಾವ್ದಪ್ಪ ಅಂತಂದ್ರೆ ಅವರು ತಮ್ಮ ಗ್ರಂಥದಲ್ಲಿ ಬರೀತಾರೆ ಯಾವುದನ್ನ ಕೊಟ್ಟರು ಅಂತಂದ್ರೆ ಅವರು ಆದರ್ಶ ರಾಜ್ಯದ ಕಲ್ಪನೆಯನ್ನ ಕೊಡ್ತಾರೆ ತತ್ವಜ್ಞಾನಿ ಅರಸನನ್ನ ಕೊಡ್ತಾರೆ ಅದಾದ ನಂತರ ಅಲ್ಲಿರುವಂತ ನ್ಯಾಯ ಸಿದ್ಧಾಂತವನ್ನ ಕೊಡ್ತಾರೆ ಯಾವ ರೀತಿಯಾಗಿದ್ದಂತ ನ್ಯಾಯ ಇರಬೇಕು ಯಾರಿಗೆ ಏನು ಸಲ್ಲಬೇಕು ಅದು ಸಲ್ಲುವಂತೆ ಮಾಡುವುದೇ ನ್ಯಾಯ ಅನ್ನುವಂತ ಹೇಳಿಕೆಯನ್ನ ಕೊಡ್ತಾರೆ ಈ ರೀತಿಯಾಗಿ ಅವರು ಹೇಳೋದೇನ ಹೇಳ್ತಾರೆ ಅಂತಂದ್ರೆ ಆ ಸಮಸ್ಯೆ ಹಂಗಿತ್ತು ಸಾಕ್ರೆಟಿಸನ ಸಾವು ಪ್ಲೇಟೋನ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ ಯಾಕಂತಂದ್ರೆ ಸಾವಿಗೆ ಸಮಸ್ಯೆ ಆಗಿದ್ದೇನು ಅಲ್ಲಿರುವಂತ ವ್ಯವಸ್ಥೆ ಆ ವ್ಯವಸ್ಥೆಯನ್ನ ಹೋಗಲಾಡಿಸಬೇಕು ಅಂತಂದ್ರೆ ಏನ್ ಮಾಡಬೇಕು ಅಂತಂದಾಗ ಆ ವ್ಯವಸ್ಥೆಗೆ ಪರ್ಯಾಯವಾಗಿ ಇನ್ನೊಂದು ವ್ಯವಸ್ಥೆ ಸೃಷ್ಟಿಯಾಗಬೇಕು ಆ ವ್ಯವಸ್ಥೆ ಹೆಂಗಿರಬೇಕು ಅಂತಂದಾಗ ಅಲ್ಲಿ ವರ್ಗ ಇದ್ದರೂ ಕೂಡ ಅವರೇನಪ್ಪಾ ಅಂದ್ರೆ ತಮ್ಮ ಕೆಲಸದ ಮೂಲಕ ಗುರುತಿಸಿಕೊಳ್ಳಬೇಕು ಅದರ ಜೊತೆಯಲ್ಲಿ ಏನಪ್ಪಾ ಅಂತಂದ್ರೆ ಆಳ್ವಿಕೆ ಮಾಡುವಂತ ರಾಜನೇನಾಗಿರಬೇಕು ನಾಲೆಜ್ ಇದ್ದವನಾಗಿರಬೇಕು ತತ್ವಜ್ಞಾನಿಯಾಗಿರಬೇಕು ತಿಳ್ಕೊಂಡಿರಬೇಕು ದುಡ್ಡು ಮಾಡಬೇಕು ಅನ್ನೋನಲ್ಲ ಅಧಿಕಾರದ ಆಸೆ ಇದ್ದವನಾಗಿರಬಾರ್ದು ಗುಲಾಮಗಿರಿತನವನ್ನ ಏನಪ್ಪಾ ಅಂದ್ರೆ ಖಂಡಿಸಬೇಕು ಇವೆಲ್ಲವುಗಳನ್ನ ಕೊಡ್ತಾನೆ ಕೊಟ್ಟು ಒಂದು ರಾಜ್ಯ ಹಿಂಗೆ ಸೃಷ್ಟಿ ಆಗಬೇಕು ಅಂತ ಹೇಳ್ತಾನೆ ಅದನ್ನ ಹೇಳ್ತಾರೆ ಇಲ್ಲಿ ಈ ವಿಧಾನ ಏನ್ ಹೇಳ್ತಾ ಅಂದ್ರೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದು ಕಲ್ಪನೆ ಹಾಗೂ ಊಹೆಯನ್ನ ಇಲ್ಲೇನಪ್ಪಾ ಅಂದ್ರೆ ಬಳಕೆ ಮಾಡಿಕೊಳ್ಳುವುದು ರಾಜ್ಯಶಾಸ್ತ್ರದಲ್ಲಿ ಉಲ್ಲೇಖವಾಗುವಂತಹ ಸರ್ಕಾರ ಅಧಿಕಾರ ರಾಜ್ಯ ಆಡಳಿತ ಎಲ್ಲವೂ ಕೂಡ ನೈತಿಕ ಮತ್ತು ತಾತ್ವಿಕ ತಳಹದಿಯ ಮೇಲೆ ನಿರ್ಮಾಣವಾಗುತ್ತವೆ ಎನ್ನುವುದು ಇವರ ನಂಬಿಕೆ ಯಾವುದು ನೈತಿಕ ಅಥವಾ ತಾತ್ವಿಕ ತಳಹದಿಯ ಮೇಲೆ ಒಳ್ಳೆಯದರ ಮೇಲೆ ಇದು ನಿರ್ಮಾಣವಾಗುತ್ತದೆ ಎನ್ನುವುದು ಇವರೆಲ್ಲರ ನಂಬಿಕೆ ಮತ್ತು ಅವುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಾತ್ವಿಕವಾಗಿಯೇ ಬಗೆಹರಿಸಬೇಕು ಅಂತ ಇಲ್ಲಿ ನೋಡಿ ತತ್ವ ಮತ್ತು ಸಿದ್ಧಾಂತಗಳಲ್ಲಿ ಭಿನ್ನತೆಗಳಿದ್ದೆ ಇರುತ್ತೆ ಒಬ್ಬರಿಗೆ ತಾಜ್ ಮಹಲ್ ಪ್ರೇಮದ ಸಂಕೇತ ಕಾರಣ ಅವನು ಪ್ರೇಮಿ ಕೆಲವೊಬ್ಬರಿಗೆ ತಾಜ್ ಮಹಲ್ ಅಂತಂದ್ರೆ ಅಲ್ಲಿ ಬರೀ ಗೋರಿನೇ ಇದೆ ಅಂತದ್ದೇನಿದೆ ಅನ್ನೋದು ಯಾಕಂತಂದ್ರೆ ಅವನೊಬ್ಬ ಪ್ರೇಮಿ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ ನಾವು ನೋಡುವ ದೃಷ್ಟಿಕೋನದ ಮೇಲೆ ಅರ್ಥ ಆಗುತ್ತೆ ಒಬ್ಬ ವ್ಯಕ್ತಿ ತನ್ನದೇ ಆಗಿರುವಂತಹ ಸಿದ್ಧಾಂತಕ್ಕೆ ಬದ್ಧವಾಗಿ ಮಾತಾಡ್ತಾ ಇರ್ತಾನೆ ನಾವು ಅದನ್ನು ತಪ್ಪು ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಅವನ ದೃಷ್ಟಿಯಲ್ಲಿ ಅದು ಸರಿಯಾಗಿದೆ ಅದು ನಿನ್ನ ದೃಷ್ಟಿಯೊಳಗೆ ಅದು ತಪ್ಪಾಗಿರಬಹುದು ಅಂದ್ಮೇಲೆ ನನ್ನ ದೃಷ್ಟಿಯಲ್ಲಿ ತಪ್ಪಾಗಿದೆ ಅಂದ ಮೇಲೆ ನಾನು ಅದನ್ನ ಸಿದ್ಧಾಂತವನ್ನ ಏನ್ ಮಾಡ್ತೀನಿಪ್ಪ ಅಂತ ನನ್ನ ಬಂದೂಕಿನ ಮೂಲಕ ಅಳಿಸಿ ಹಾಕ್ತೀನಿ ಅಂತಂದ್ರೆ ವ್ಯಕ್ತಿ ಸಾಯ್ತಾನೆ ಸಿದ್ಧಾಂತ ಯಾವತ್ತು ಸಾಯಲ್ಲ ವ್ಯಕ್ತಿಗೆ ಸಾವಿದೆ ವ್ಯಕ್ತಿಯ ಸಿದ್ಧಾಂತಕ್ಕೆ ಸಾಯವಿಲ್ಲ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಏನಪ್ಪ ಅಂತಂದ್ರೆ ಸಾವಿಲ್ಲ ವ್ಯಕ್ತಿ ಕೇವಲ ದೇಹ ಮಾತ್ರ ಸಾಯುತ್ತೆ ಅವನ ಚಿಂತನೆಗಳು ಶಾಶ್ವತವಾಗಿ ನಮ್ಮಲ್ಲಿ ಉಳಿದುಕೊಂಡು ಬಿಡುತ್ತೆ ಅದಕ್ಕಾಗಿ ಹೇಳ್ತಾ ಇರೋದು ತಾತ್ವಿಕ ತಳಹದಿಯ ಮೇಲೆ ಏನಪ್ಪ ಅಂದ್ರೆ ರಾಜ್ಯ ನಿರ್ಮಾಣವಾದಾಗ ಅಲ್ಲಿ ಬರುವಂತಹ ಸಮಸ್ಯೆಗಳಿಗೂ ಕೂಡ ಏನಪ್ಪಾ ಅಂದ್ರೆ ತಾತ್ವಿಕ ವಿಧಾನದ ಮೂಲಕವೇ ಏನಪ್ಪಾ ಅಂದ್ರೆ ಪರಿಹಾರವನ್ನ ಕಂಡುಕೊಳ್ಳುವುದು ಅದೇ ಯಾವ ವಿಧಾನ ಅಂತ ಕರಿತೀವಿ ನಾವು ಕ್ಲಾಸಿಕಲ್ ವಿಧಾನ ಅಂತ ಕರಿತೀವಿ ಕ್ಲಾಸಿಕಲ್ ಮೆಥಡ್ ಅಂತ ಕರಿತೀವಿ ಮಹಾತ್ಮ ಗಾಂಧೀಜಿ ಬೋಧಿಸಿದ ಸತ್ಯಾಗ್ರಹ ಸರ್ವೋದಯ ಪ್ಲೇಟೋ ಹೇಳಿದ ಆದರ್ಶ ರಾಜ್ಯ ತತ್ವಜ್ಞಾನಿ ಅರಸು ಈ ವಿಧಾನಕ್ಕೆ ಹೇಳಿ ಮಾಡಿಸಿದಂತ ಉದಾಹರಣೆಗಳು ಮಹಾತ್ಮ ಗಾಂಧೀಜಿ ಸತ್ಯಾಗ್ರಹ ಸರ್ವೋದಯ ರಾಮರಾಜ್ಯದ ಕನಸನ್ನ ಕೊಡ್ತಾರೆ ರಾಮ ಇದ್ದಾಗ ಹೆಂಗಿತ್ತು ರಾಜ್ಯ ಹಂಗೇನಪ್ಪಾ ಅಂತಾರೆ ಈಗ ಆ ರಾಜ್ಯ ನಿರ್ಮಾಣ ಆಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ನಾವು ಭಾರತ ಸಂವಿಧಾನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ರಾಜನೀತಿ ನಿರ್ದೇಶಕ ತತ್ವಗಳಲ್ಲಿ ಕಲ್ಯಾಣ ರಾಷ್ಟ್ರದ ಕಲ್ಪನೆ ಅಂತ ಕೊಟ್ಟಾಗ ಅಲ್ಲಿ ರಾಮರಾಜ್ಯದ ಕಲ್ಪನೆಯನ್ನ ಮೂಡಿಸ್ತೀವಿ ಹಾಗೆ ಪ್ಲೇಟೋನ್ ಬಗ್ಗೆ ನಾನೇ ಅದೇ ಪ್ಲೇಟೋನ್ ಆದರ್ಶ ರಾಜ್ಯ ಆಗಿರ್ಬೋದು ತತ್ವಜ್ಞಾನಿ ಅರಸ ಆಗಿರ್ಬೇಕು ಇವೆಲ್ಲ ಕಲ್ಪನೆಗಳು ವಾಸ್ತವದಲ್ಲಿ ತರುವುದು ಅಷ್ಟು ಸುಲಭವಲ್ಲ ಆದರೂ ಕೂಡ ಏನಪ್ಪಾ ಅಂದ್ರೆ ವಾಸ್ತವದಲ್ಲಿ ಅವೇನಾದರೂ ಜಾರಿಗೆ ಬಂದರೆ ಒಂದು ಅತ್ಯುತ್ತಮವಾದಂತಹ ವ್ಯವಸ್ಥೆಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ ಅನ್ನೋದನ್ನ ಕುರಿತಾಗಿ ಅಧ್ಯಯನ ಮಾಡೋದು ಯಾವ್ದಿದೆಯಲ್ಲ ಅದನ್ನೇನಂತ ಕರಿತೀವಿ ನಾವು ಕ್ಲಾಸಿಕಲ್ ಮೆಥಡ್ ಅಂತ ಕರಿತೀವಿ ಅದನ್ನ ಬಿಟ್ರೆ ಮೂರನೇ ಅಧ್ಯಯನ ವಿಧಾನ ಯಾವ್ದಾಗಿದೆಯಪ್ಪ ಅಂದ್ರೆ ವೈಜ್ಞಾನಿಕ ಅಥವಾ ಎಂಪೆರಿಕಲ್ ವಿಧಾನ ಅಥವಾ ಸೈಂಟಿಫಿಕ್ ಅಥವಾ ಎಂಪೆರಿಕಲ್ ವಿಧಾನ ಅಂತ ಕರಿತೀವಿ ಆಧುನಿಕ ಜಗತ್ತಿಗೆ ಕಾಲಿರಿಸುತ್ತಿದ್ದಂತೆ ರಾಜ್ಯಶಾಸ್ತ್ರವು ಪ್ರಾಮುಖ್ಯವನ್ನು ಪಡೆದುಕೊಳ್ಳಲು ಆರಂಭಿಸಿತು ಇವತ್ತಿಗೂ ಕೂಡ ರಾಜ್ಯಶಾಸ್ತ್ರಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಜನಪ್ರಿಯತೆ ಇದೆ ಕಾರಣ ಏನಪ್ಪಾ ಅಂದ್ರೆ ರಾಜ್ಯಶಾಸ್ತ್ರವಿಲ್ಲದ ರಾಜ್ಯ ಉಳಿಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ರಾಜ್ಯವನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಪ್ರಬಲವಾದಂತಹ ಸಮರ್ಥವಾದಂತಹ ವ್ಯಕ್ತಿಗೆ ಮುಖ್ಯವಾಗಿ ಬೇಕಾಗಿರುವುದೇನಪ್ಪಾ ಅಂದ್ರೆ ರಾಜ್ಯಶಾಸ್ತ್ರದ ಕುರಿತಾದಂತಹ ಮಾಹಿತಿ ಇರಬೇಕು ಅಂತವನು ಮಾತ್ರ ರಾಜ್ಯವನ್ನ ಯಶಸ್ವಿಯಾಗಿ ಆಳುವುದಕ್ಕೆ ಸಾಧ್ಯ ಅನ್ನುವಂತ ಒಂದು ಭಾವನೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ಜನರಲ್ಲಿ ಮೂಡ್ತಾ ಇದೆ ಅದರಿಂದಾಗಿ ರಾಜ್ಯಶಾಸ್ತ್ರಕ್ಕೆ ಮತ್ತಷ್ಟು ಜನಪ್ರಿಯತೆ ಪಡೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಆಧುನಿಕ ಜಗತ್ತಿಗೆ ಕಾಲಿಟ್ಟಾಗ ಅದರಂತೆ ಆ ವಿಷಯವನ್ನ ನೋಡುವ ದೃಷ್ಟಿಕೋನವೇ ಬದಲಾಗಿ ಹೋಯಿತು ಯಾವಾಗ ಇದು ಜನಪ್ರಿಯತೆ ಪಡ್ಕೊಂತೋ ಆ ವಿಷಯವನ್ನು ನೋಡುವಂತ ದೃಷ್ಟಿಕೋನವೇ ಏನಾಯ್ತಪ್ಪ ಅಂದ್ರೆ ಬದಲಾವಣೆ ಆಗ್ತಾ ಹೋಯಿತು ಸಾಂಪ್ರದಾಯಿಕ ವಿಧಾನಕ್ಕೆ ತಿಲಾಂಜಲಿ ನೀಡಿ ವಾಸ್ತವಿಕ ವಿಧಾನ ಅಥವಾ ವೈಜ್ಞಾನಿಕ ದೃಷ್ಟಿಯುಳ್ಳ ವಿಧಾನದೆಡೆಗೆ ಮುಖ ಮಾಡಲಾಯಿತು
ಅಂದ್ರೆ ಎಲ್ಲವನ್ನು ವಿಜ್ಞಾನದ ತಳಹದಿಯ ಮೇಲೆ ಅಧ್ಯಯನ ಮಾಡಬೇಕು, ವಿಜ್ಞಾನದ ತಳಹದಿಯ ಮೇಲೆ ಒಪ್ಪಿಕೊಳ್ಳಬೇಕು, ವಿಜ್ಞಾನದ ತಳಹದಿಯ ಮೇಲೆ ತಿಳಿದುಕೊಳ್ಳಬೇಕು ಅನ್ನೋದನ್ನೇನಪ್ಪ ಅಂತಂದ್ರೆ ಈ ಒಂದು ವಿಧಾನ ಕಲಿಸಿಕೊಡುತ್ತದೆ. ಆಗ ಕಲ್ಪನೆ ಊಹೆಗಿಂತ ಸತ್ಯ ಸಂಗತಿಗಳನ್ನು ಮಾತ್ರ ಸಂಶೋಧನೆಗೆ ಬಳಕೆ ಮಾಡಿಕೊಳ್ಳಲಾಯಿತು. ಏನ್ ಮಾಡ್ತಾರೆ, ಕಲ್ಪನೆಯನ್ನ ಬಿಡ್ತಾರೆ, ಊಹೆಗಳನ್ನ ಬಿಡ್ತಾರೆ, ಸತ್ಯ ಸಂಗತಿಗಳನ್ನ ಮಾತ್ರ ಸಂಶೋಧನೆಗೆ ಬಳಕೆ ಮಾಡಿಕೊಳ್ಳಲಾಯಿತು. ಇದರನ್ವಯ ವಿಜ್ಞಾನ ಹೇಳುವಂತೆ ನಿಖರತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದ್ದರ ಪರಿಣಾಮವಾಗಿ ಇದಕ್ಕೆ ಏನಂತ ಹೆಸರು ಬಂತು ಅಂತಂದ್ರೆ ವೈಜ್ಞಾನಿಕ ವಿಧಾನ ಅಂತ ಹೆಸರು ಬರುತ್ತೆ. ನಿಖರವಾಗಿ ಇದಂ ಇತ್ತಂ ಎರಡೆರಡಲೇ ನಾಲ್ಕು, ನಾಲ್ಕು ನಾಲ್ಕಲೇ ಹದಿನಾರು, ಇದೇ ಲೆಕ್ಕದಲ್ಲಿ ಬರಬೇಕು, ಹಿಂಗೇ ಇರಬೇಕು. 2% ಹೈಡ್ರೋಜನ್, 1% ಆಕ್ಸಿಜನ್, ಎರಡು ಸೇರಿದಾಗ ಏನಪ್ಪ ಅಂತಂದ್ರೆ ನೀರೇ ಸೃಷ್ಟಿಯಾಗಬೇಕು, ನೀರಿನ ಹೊರತು ಬೇರೆ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದಂ ಇತ್ತಂ ಇದು ಹಿಂಗೆ ಅನ್ನೋದನ್ನ ಅಧ್ಯಯನ ಮಾಡ್ಲಿಕ್ಕಾಗಿ ಏನಪ್ಪಾ ಅಂತಂದ್ರೆ ಇವರು ಬೆಳೆಸಿಕೊಳ್ತಾರೆ. ಕಲ್ಪನೆಗಳನ್ನ ಊಹೆಗಳನ್ನ ಸೈಡಿಗಿಡ್ತಾರೆ, ನಡೆದಿರುವಂತಹ ಸತ್ಯ ಸಂಗತಿಗಳನ್ನ ಮಾತ್ರ ಏನಪ್ಪಾ ಅಂತಾರೆ ಇವರು ಅಧ್ಯಯನಕ್ಕೆ ಬಳಸ್ಕೋತಾರೆ. ಅದನ್ನು ಯಾವ ರೀತಿಯಾಗಿ ಅಂತಂದ್ರೆ ವೈಜ್ಞಾನಿಕ ರೀತಿಯಲ್ಲಿ ಅಧ್ಯಯನ ಮಾಡಿ ಅಂತಿಮವಾಗಿ ತಮ್ಮ ವಿಚಾರವನ್ನ ಮಂಡಿಸುತ್ತಾರೆ. ಇಲ್ಲಿ ಎಂಪೆರಿಕಲ್ ಎಂದರೆ ವಾಸ್ತವ ಎನ್ನುವ ಅರ್ಥವನ್ನು ಕೊಡುತ್ತಿದೆ. ಎಂಪೆರಿಕಲ್ ಮೀನ್ಸ್ ವಾಸ್ತವ, ಪ್ರೆಸೆಂಟ್ ಏನಿದೆ. ಈ ಮೂಲಕ ವಾಸ್ತವದಲ್ಲಿ ಜರುಗುವಂತ ಮಾಹಿತಿಯನ್ನು ಸಂಗ್ರಹಿಸಿ ಅನುಭವದ ಆಧಾರದ ಮೇಲೆ ರಾಜಕೀಯ ಸಮಸ್ಯೆಯನ್ನು ಪರಿಶೀಲಿಸುವುದು ಹಾಗೂ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದು ಅಂತ ಹೇಳ್ತೀವಿ. ಏನಂದ್ರೆ ವಾಸ್ತವದಲ್ಲಿ ಏನ್ ನಡೀತಾ ಇದೆ, ಈ ಸಮಸ್ಯೆಯನ್ನ ನಾವು ಹಿಂದೆ ಹೆಂಗಿತ್ತು ಅನ್ನೋದನ್ನ ತಿಳ್ಕೊಂಡಿದೀವಿ. ಆದ್ರೆ ವಾಸ್ತವದಲ್ಲಿ ಅದನ್ನು ಪರಿಹಾರ ಮಾಡ್ಬೇಕಪ್ಪ ಅಂದ್ರೆ ವಾಸ್ತವದಲ್ಲಿನೇ ನಾವು ಏನಪ್ಪಾ ಅಂದ್ರೆ ಅದರ ಕುರಿತಾಗಿ ಚಿಂತನೆ ಮಾಡಬೇಕಾಗ್ತೈತಿ, ಅಧ್ಯಯನ ಮಾಡಬೇಕಾಗ್ತೈತಿ. ಇಂದು ಹೊಟ್ಟೆ ನೋವು ಆಗ್ಬೇಕಾಗ್ತಿತ್ತು ಅಂತಂದ್ರೆ ಆ ಹೊಟ್ಟೆ ನೋವಿಗೆ ಹಿಂದೆ ನಾವೇನಪ್ಪಾ ಅಂತಂದ್ರೆ ಟ್ಯಾಬ್ಲೆಟ್ಸ್ ಕೊಡ್ಬೇಕು. ನಾಳೆ ಕೊಡ್ತೀನಿ ಅಂದ್ರೆ ಆಗಲ್ಲ, ಹೌದಾ? ಹಿಂದಿಂಗ್ ಕೊಟ್ಟಿದ್ದಲ್ಲಿ ಅಂತ ಹೇಳ್ಕೋತ ಕೂತ್ರೇನು ಆಗಲ್ಲ. ವಾಸ್ತವ ಈಗ ತ್ರಾಸ್ ಕಡಿಮೆ ಆಗ್ಬೇಕು, ಈಗ ನೋವು ಕಡಿಮೆ ಆಗ್ಬೇಕು ಅಂದ್ರೆ ಪ್ರೆಸೆಂಟ್ ಏನಪ್ಪಾ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಆಗ್ಬೇಕು. ಎಸ್ ಅಫ್ಕೋರ್ಸ್, ಈಗ ಹೇಳ್ತಿರ್ತೀವಿ ಹಿಂದೆ ಈ COVID-19 ಬಂದ ತಕ್ಷಣ ಹೇಳ್ತೀವಿ ಹಿಂದೂ ಇಂತ ಜಡ್ಡುಗಳು ಬಹಳ ಬಂದೋಗ್ಯಾವ್ರಿ, ಹಿಂದೆ ಬಂದ ಜಡ್ಡುಗಳಿಗೂ ಈ ಜಡ್ಡುಗಳಿಗೆ ವ್ಯತ್ಯಾಸ ಬಹಳಷ್ಟಿತ್ತು. ಹಿಂದೆ ಕಾಲರಾ ಬಂದಿತ್ತು, ಹೌದಾ? ಜನರಲ್ಲಿ ಭಯ ಇತ್ತು, ಅದ್ರ ಜೊತೆಯಲ್ಲಿ ಅವರಲ್ಲೇ ಅವೇರ್ನೆಸ್ ಇತ್ತು. ಒಂದು ಊರಿಗೆ ಕಾಲರಾ ಒಕ್ಕರಿಸ್ತು ಅಂತಂದ್ರೆ ಆ ಊರನ್ನ ಬಿಟ್ಟು ಜನಗಳೆಲ್ಲಾರು ಏನ್ ಮಾಡ್ತಿದ್ರಪ್ಪ ಅಂತಾರೆ, ಹೋಗಿ ಎಲ್ಲಿರ್ತಿದ್ರು, ಅಡವಿ ಒಳಗ, ಕಾಡಲ್ಲಿ ಏನಪ್ಪಾ ಅಂದ್ರೆ ನಿಸರ್ಗದ ಮಧ್ಯದೊಳಗ ನಿಸರ್ಗದ ಸವಿಯನ್ನ ಸವಿಯುತ್ತಾ, ನೈಸರ್ಗಿಕವಾದಂತ ಗಾಳಿಯನ್ನ ಸೇವಿಸ್ತಾ, ಜವಾರಿ ಫುಡ್ ಅನ್ನ ತಿಂತ ಆರಾಮಾಗಿ ಬದುಕ್ತಾ ಇದ್ರು. ಅವಾಗ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತಿತ್ತು, ಯಾವುದೇ ಒಂದು ರೋಗವು ಕೂಡ ಅವರ ಹತ್ರ ಸುಳಿಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಒಂದು ವೇಳೆ ಆ ರೋಗ ಬಂದರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಅವರ ದೇಹಕ್ಕೆ ಬರ್ತಾ ಇತ್ತು. ಆದ್ರೆ ವಾಸ್ತವದಲ್ಲಿ ಇವಾಗ COVID-19 ಬಂದಾಗ ನಮ್ ಜನ ಏನ್ ಮಾಡಿದ್ರು, ಲಾಕ್ಡೌನ್ ಇದ್ದಾಗ ಮನೆ ಕೂತರು, ಮನೆ ಕೂತಾರಂತ ಅನ್ನೋದ್ರೊಳಗೆ ಏನಪ್ಪಾ ಅಂದ್ರೆ ತರಕಾರಿ ತರ್ತೀನಿ ಅಂತ ಓಡಿ ಬರ್ತಿದ್ರು, ಇನ್ ಏನೇನೋ ರೀಸನ್ ಗಳನ್ನ ಕೊಟ್ಟು ಹೊರಗೆ ಬರ್ತಿದ್ರು. ಮಾಸ್ಕ್ ಹಾಕೋರಿ ಅಂತಂದ್ರೆ ಮಾಸ್ಕ್ ತೆಗಿತಿದ್ರು, ಯಾಕಂದ್ರೆ ನಮ್ಮಲ್ಲಿ ಜನರಿಗೆ ಏನಪ್ಪಾ ಅಂದ್ರೆ ಭಯನೂ ಇದ್ದಿದ್ದಿಲ್ಲ, ಅವೇರ್ನೆಸ್ ಇದ್ದಿದ್ದಿಲ್ಲ. ಅದಕ್ಕೆ ಹೇಳ್ತಾರೆ ಅದು ಹಿಂದೇನಾಗಿತ್ತು ಅನ್ನೋದಕ್ಕಿಂತ ವಾಸ್ತವದಲ್ಲಿ ಏನಾಗಿದೆ, ವಾಸ್ತವ ಅದೇ ತರ ರಾಜಕೀಯದಲ್ಲಿ ಏನಪ್ಪಾ ಅಂದ್ರೆ ಇಂಥ ಒಂದು ಸಮಸ್ಯೆ ಆಗಿದೆ ಅಂತಂದ್ರೆ ಆ ಸಮಸ್ಯೆಗೆ ಏನಪ್ಪಾ ಅಂದ್ರೆ ವಾಸ್ತವದಲ್ಲಿಯೇ ಪರಿಹಾರ ಕಂಡುಕೊಳ್ಳುವುದೇನಿದೆಯಲ್ಲ ಅದನ್ನ ಬಳಸಬೇಕು. ಆ ವಿಧಾನಕ್ಕಾಗಿನೇ ಎಂಪೆರಿಕಲ್ ಅಂತ ಬಳಸ್ತಾರೆ. ಎಂಪೆರಿಕಲ್ ಮೀನ್ಸ್ ವಾಸ್ತವ ಅಂತ ಮೀನಿಂಗ್ ಕೊಡುತ್ತೆ. ಈ ವಿಧಾನದ ಏನಪ್ಪಾ ಅಂತಂದ್ರೆ ಕಾರ್ಯ ವೀಕ್ಷಣೆ, ಪ್ರಯೋಗ, ಅಂಕಿ ಅಂಶಗಳ ಕಲೆ ಹಾಕುವುದು, ಇತರ ಸಾಮಾಜಿಕ ವಿಜ್ಞಾನಗಳ ನೆರವಿನಿಂದ ವಿಚಾರವನ್ನು ಏನಪ್ಪಾ ಅಂದ್ರೆ ಬಲಪಡಿಸಿಕೊಳ್ಳುವುದು, ಡೇಟಾ ಬೇಸ್ಡ್ ಇದ್ದು ಏನ್ ಮಾಡೋದು, ವೀಕ್ಷಣೆ ಮಾಡೋದು, ಅವುಗಳನ್ನು ಪ್ರಯೋಗಕ್ಕೆ ಒಳಪಡಿಸುವುದು, ಅದಾದ ನಂತರ ಡೇಟಾವನ್ನು ತೆಗೆಯೋದು ಅಂದ್ರೆ ಅಂಕಿ ಅಂಶಗಳ ದತ್ತಾಂಶಗಳ ಮೂಲಕವಾಗಿ ಇತರ ಸಾಮಾಜಿಕ ವಿಜ್ಞಾನಗಳ ನೆರವನ್ನು ಪಡೆದುಕೊಂಡು ವಿಚಾರಗಳನ್ನ ಬಲಪಡಿಸಿಕೊಳ್ಳುವಂತ ಒಂದು ವಿಧಾನ. 20ನೇ ಶತಮಾನದಲ್ಲಿ ಬಳಕೆಗೆ ಬಂದಂತ ಈ ವಿಧಾನವನ್ನ ಮ್ಯಾಕ್ಸ್ ವೆಬರ್, ಗ್ರಾಮ್ ವ್ಯಾಲೆಸ್ ಹಾಗೂ ಆರ್ಥರ್ ಅವರು ಬೆಂಬಲಿಸ್ತಾರೆ. ಯಾರು? ಮ್ಯಾಕ್ಸ್ ವೆಬರ್ ಅವರು, ಗ್ರಾಮ್ ವ್ಯಾಲೆಸ್ ಹಾಗೂ ಆರ್ಥರ್ ಅವರು ಏನಪ್ಪಾ ಅಂದ್ರೆ ಇದನ್ನ ಬೆಂಬಲಿಸ್ತಾರೆ, ಬೆಳವಣಿಗೆಗೆ ಕಾರಣ ಆಗ್ತಾರೆ. 1940 ಸುಮಾರಿಗೆ ಇದು ಅಮೆರಿಕದಲ್ಲಿ ರೂಪ ಪಡೆದುಕೊಂಡು ಬೆಳೀತಾ ಹೋಗ್ತೈತಿ. ಯಾವಾಗ 1940 ಸುಮಾರಿಗೆ ಅಮೆರಿಕ ದೇಶದಲ್ಲಿ ಏನಪ್ಪಾ ಅಂದ್ರೆ ಇದು ರೂಪ ಪಡೆದುಕೊಂಡು ಬೆಳೀತಾ ಹೋಗುತ್ತೆ. ಆದರೆ ಇದರ ಬೇರುಗಳು ಮಾತ್ರ ಎಲ್ಲಿದೆ ಅಂತಂದ್ರೆ ಗ್ರೀಕ್ ವಿಚಾರದಲ್ಲಿ ಕಾಣಬಹುದಾಗಿದೆ. ಇದರ ಬೇರುಗಳನ್ನ ನಾವೆಲ್ಲಿ ನೋಡ್ತೀವಿ ಅಂತಂದ್ರೆ ಗ್ರೀಕ್ ವಿಚಾರಧಾರೆಗಳಲ್ಲಿ ಕಾಣಬಹುದಾಗಿದೆ. ಉದಾಹರಣೆಗೆ ನಗರ ರಾಜ್ಯಗಳಲ್ಲಿ ಪದೇ ಪದೇ ಬದಲಾಗುತ್ತಿದ್ದಂತ ಸರ್ಕಾರದ ಪರಿಣಾಮದಿಂದಾಗಿ ಆಗ್ತಾ ಇದ್ದಂತ ಸಮಸ್ಯೆಗಳು ಅಂದ್ರೆ ಪದೇ ಪದೇ ಸರ್ಕಾರ ಬದಲಾವಣೆ ಆಗುತ್ತೆ. ಪದೇ ಪದೇ ಸರ್ಕಾರ ಬದಲಾವಣೆ ಆಗುವುದರಿಂದಾಗಿರಪ್ಪ ಅಂದ್ರೆ ವಿಚಾರಗಳು, ಸಿದ್ಧಾಂತಗಳು, ಅದರ ಜೊತೆಯಲ್ಲಿ ಅಜೆಂಡಾ ಅಂತ ಕರಿತೀವಿ ಪ್ರಣಾಳಿಕೆಗಳು ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಯಾವಾಗ ಪ್ರಣಾಳಿಕೆಗಳು
ಬದಲಾವಣೆ ಆಗುತ್ತೋ ಯೋಜನೆಗಳು ತಲೆಕೆಳಗಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಸ ಯೋಜನೆಗಳು ಪೂರ್ಣಗೊಳ್ಳುವುದರೊಳಗಾಗಿ ಇನ್ನೊಂದು ಹೊಸ ಯೋಜನೆಯನ್ನು ತೆಗೆದುಕೊಂಡು ಬಂದು ಮೊದಲು ಬಂದ ಯೋಜನೆಯನ್ನು ಅರ್ಧಕ್ಕೆ ಬಿಟ್ಟು ಹೊಸ ಯೋಜನೆಗೆ ಕೈ ಹಾಕೋದು ಅಂತಂದ್ರೆ ಇದು ಏನಪ್ಪ ಅಂದ್ರೆ ಯಶಸ್ವಿ ಮಾರ್ಗಸೂಚಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಟೈಮಲ್ಲಿ ನಗರ ರಾಜ್ಯಗಳಲ್ಲಿ ಬದಲಾವಣೆ ಆಗ್ತಾ ಇರುವಂತದ್ದಕ್ಕೆ ಕಾರಣವಾದರೂ ಏನು, ಪದೇ ಪದೇ ಸರ್ಕಾರ ಬದಲಾಗುವುದಕ್ಕೆ ಕಾರಣವಾದರೂ ಏನು ಅನ್ನೋದನ್ನ ಹುಡುಕುತ್ತಾ ಹೊರಟಂತ ಅರಿಸ್ಟಾಟಲ್ ಅವರು ಸುಮಾರು 158 ರಾಷ್ಟ್ರಗಳ ಸಂವಿಧಾನವನ್ನ ಅಧ್ಯಯನ ಮಾಡಿ ಅಂತಿಮವಾಗಿ ದಿ ಪಾಲಿಟಿಕ್ಸ್ ಅನ್ನುವಂತ ಗ್ರಂಥವನ್ನ ಬರೀತಾರೆ. ಇದು ಒಂದು ಉತ್ತಮ ಉದಾಹರಣೆ ನಾವು ಹೇಳ್ಬೋದು. ಯಾವ್ದಕ್ಕಂದ್ರೆ ಎಂಪ್ಯಾರಿಕಲ್ ವಾಸ್ತವದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ವಾಸ್ತವ ರೂಪದಲ್ಲಿಯೇ ನಾವು ಏನಪ್ಪಾ ಅಂದ್ರೆ ಅಧ್ಯಯನ ಮಾಡಿ ಚಿಕಿತ್ಸೆ ಕೊಡುವುದು ಅಂತ ಹೇಳ್ಬಿಟ್ಟು. ಈಗ ಕಾಲಿಗೆ ಏನಪ್ಪಾ ಅಂದ್ರೆ ಕಬ್ಬಿಣ ಏನಾದ್ರೂ ಬಡದಾಗ ಟಿಟಿ ಇಂಜೆಕ್ಷನ್ ತಗೋ ಅಂತ ಹೇಳ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಮುಂದೆ ಸೆಪ್ಟಿಕ್ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ. ಆದ್ರೆ ಎಷ್ಟೋ ಜನ ಏನ್ ಮಾಡ್ತಾರೆ, ಏ ಮುಂದೆ ಅದಾಗ ನೋಡುವ ಅಂತೇಳಿ. ಈಗ ಇಂಜೆಕ್ಷನ್ ಗೆ ಕಡಿಮೆ ಆಗುವಂತದ್ದು ಮುಂದೆ ಕಾಲು ಕತ್ತರಿಸೋ ಪರಿಸ್ಥಿತಿ ಬರಬಹುದು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ವಾಸ್ತವದಲ್ಲಿರುವಂತಹ ಸಮಸ್ಯೆಗೆ ವಾಸ್ತವವಾಗಿನೇ ಪರಿಹಾರ ಮಾಡಿದ್ದೆ, ಆದರೆ ವಾಸ್ತವದ ಸಮಸ್ಯೆಗೆ ವಾಸ್ತವವಾಗಿನೇ ನಾವೇನಪ್ಪ ಅಂದ್ರೆ ಉತ್ತರಗಳನ್ನು ಕಂಡುಕೊಂಡಿದ್ದೆ, ಆದರೆ ನಮಗೇನ್ ಸಿಗುತ್ತೆಪ್ಪ ಅಂತಂದ್ರೆ ಸತ್ಯವಾದಂತ ನಿಖರವಾದಂತ ಸ್ಪಷ್ಟವಾದಂತಹ ಮಾಹಿತಿಯನ್ನ ವಾಸ್ತವದಲ್ಲಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ಉತ್ತಮವಾದಂತಹ ಒಂದು ಮಾರ್ಗ ಯಾವುದು ಅಂತಂದ್ರೆ ಎಂಪ್ಯಾರಿಕಲ್ ಮೆಥೆಡ್. ಆ ಮೆಥೆಡ್ ಅನ್ನೇ ಬಳಸಿಕೊಂಡು ಇವತ್ತು ರಾಜಕೀಯ ಸಿದ್ಧಾಂತವನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಹೇಗೆ ಹಿಸ್ಟೋರಿಕಲ್ ಮೆಥಡ್ ಜನಪ್ರಿಯತೆ ಪಡೆದುಕೊಂಡಿತ್ತು, ಆಧುನಿಕ ಜಗತ್ತಿಗೆ ಕಾಲಿಡಿಸುತ್ತಿದ್ದಂತೆ ಎಂಪ್ಯಾರಿಕಲ್ ಮೆಥಡ್ ಅನ್ನೋದೇನಪ್ಪ ಅಂದ್ರೆ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದುಕೊಳ್ಳುತ್ತೆ. ಹೆಚ್ಚಾಗಿ ಏನಪ್ಪಾ ಅಂದ್ರೆ ಇದರ ಅಧ್ಯಯನದಲ್ಲಿ ಈ ವಾಸ್ತವ ಪ್ರಪಂಚಕ್ಕೆ ಏನು ಬೇಕು, ವಾಸ್ತವ ಪ್ರಪಂಚದ ಸಮಸ್ಯೆಗಳೇನನ್ನೊಂದು ಅರಿತುಕೊಂಡೇನಪ್ಪಾ ಅಂದ್ರೆ ಅಧ್ಯಯನ ಮಾಡೋದಕ್ಕೆ ಅನುಕೂಲಕರವಾಗಿರುವುದು ಯಾವುದು ಅಂತಂದ್ರೆ ಎಂಪ್ಯಾರಿಕಲ್ ಮೆಥಡ್. ಈ ವಿಧಾನವನ್ನು ನಾವು ಒಪ್ಪಿಕೊಳ್ಳುವಂತದ್ದು ಕಾರಣ ವೀಕ್ಷಣೆ ವಿಶ್ಲೇಷಣೆ ಪ್ರಾಯೋಗಿಕತೆ ಮುಂತಾದವುಗಳನ್ನು ಸಂಶೋಧನೆಯಲ್ಲಿ ಬಳಸಲಾಗುತ್ತದೆ. ಫಸ್ಟ್ ವೀಕ್ಷಣೆ ಮಾಡಬೇಕು, ಇದು ಯಾಕೆ ಅಂದ್ರೆ ಒಂದು ನೋಡ್ತೀವಿ, ನೋಡಿಂದ ಇದು ಯಾಕೆ ಹಿಂಗಾಯ್ತು ಅಂತ ವಿಶ್ಲೇಷಣೆ ಮಾಡ್ತೀವಿ, ಇದಕ್ಕೆ ಕಾರಣ ಏನು ಅನ್ನೋದನ್ನ ಪ್ರಯೋಗಕ್ಕೊಳಪಡಿಸ್ತೀವಿ, ಅಂತಿಮವಾಗಿ ಓಹೋ ಇದಕ್ಕೆ ಹಿಂಗಾಯ್ತಾ ಅಂತ ಹೇಳ್ಬಿಟ್ಟು ಅಂತಿಮವಾದಂತ ನಿರ್ಧಾರವನ್ನು ಕೈಗೊಳ್ಳುತ್ತೀವಿ. ಸಂಶೋಧನೆಯಲ್ಲಿ ವೀಕ್ಷಣೆ ವಿಶ್ಲೇಷಣೆ ಪ್ರಾಯೋಗಿಕತೆಗೆ ಆದ್ಯತೆ ಇರುವುದರಿಂದಾಗಿ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಕಲ್ಪನೆ ಊಹೆಗಳಿಗೆ ಅವಕಾಶ ಇರಲ್ಲ, ಕಲ್ಪನೆ ಊಹೆಗಳಿಗೆ ಅವಕಾಶ ಇರೋದಿಲ್ಲ ಅನ್ನ ಹೇಳ್ಬೋದು. ಚಂದ್ರನ ಮೇಲೆ ನಿನ್ನ ಹೆಸರು ಬರೆಯುವ ಆಸೆ ಹೋಗಿ ಬರ್ಲಿಕ್ಕೆ ಆಗ್ತೈತೆ, ಇದು ಕಲ್ಪನೆ ಅಷ್ಟೇ. ಚಂದ್ರನ ಮೇಲೆ ಒಂದು ಹೆಸರು ಕೆತ್ತಿ ಬಂದ್ರೂ ನೀನು ಎಲ್ಲಿ ಕೆತ್ತಿ ಅನ್ನೋ ನಿನಗೆ ಗೊತ್ತಿರಲ್ಲ, ಅಷ್ಟು ದೊಡ್ಡದಾಗಿ ಕೆತ್ತುವಂತ ತಾಕತ್ತು ನಮ್ಮಲ್ಲಿ ಯಾರಲ್ಲೂ ಇಲ್ಲ. ಅಂದಮೇಲೆ ಇದು ಕಲ್ಪನೆ ಅಷ್ಟೇ ಆಗುತ್ತೆ, ಹೌದಾ? ಆದ್ರೆ ಚಂದ್ರಲೋಕಕ್ಕೆ ನಾನು ಕಾಲಿಡಬಲ್ಲೆ, ವಾಸ್ತವದಲ್ಲಿ ಇಡಬಹುದು. ಯಾಕಪ್ಪ ಅಂದ್ರೆ ಚಂದ್ರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ, ಯಾಕಪ್ಪ ಅಂದ್ರೆ ನೀಲ್ ಆರ್ಮ್‌ಸ್ಟ್ರಾಂಗ್ ಏನಪ್ಪಾ ಅಂತಂದ್ರೆ ಅಲ್ಲಿ ಇಳಿದು ಬಂದಿದ್ದನ್ನ ನಾವು ನೋಡಿದೀವಿ. ಹಂಗೆ ಹೋಗ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ನಾನು ಏನೋ ಮಾಡ್ತೀನಿ ಅಂತ ಹೇಳಿಕೊಟ್ಟಿದ್ದೀನಲ್ಲ, ಅದು ಅಸಾಧ್ಯವಾಗಿರುವಂತ ಮಾತನ್ನ. ಹಂಗೆ ವಾಸ್ತವದಲ್ಲಿ ಇಲ್ಲಿ ಏನಿದೆಪ್ಪ ಅಂದ್ರೆ ವೀಕ್ಷಣೆ ಮಾಡ್ತೀವಿ, ವಿಶ್ಲೇಷಣೆ ಮಾಡ್ತೀವಿ, ಪ್ರಯೋಗಕ್ಕೆ ಒಳಪಡಿಸ್ತೀವಿ, ಅಂತಿಮವಾಗಿ ಏನಪ್ಪಾ ಅಂದ್ರೆ ನಿರ್ಧಾರವನ್ನು ಕೈಗೊಳ್ಳುತ್ತೀವಿ, ನಮ್ಮದೇ ಆಗಿರುವಂತಹ ಸಿದ್ಧಾಂತವನ್ನು ಮಂಡನೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ವಸ್ತುನಿಷ್ಠತೆಗೆ ಹೆಚ್ಚಿನ ಆದ್ಯತೆ ಇಲ್ಲಿ ಕೊಡಲಾಗುತ್ತದೆ. ರಾಜ್ಯಶಾಸ್ತ್ರ ಹಾಗೂ ಅದರ ವಿಚಾರಗಳನ್ನು ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಬಳಕೆ ಮಾಡಿಕೊಂಡು ನಿಖರವಾದಂತಹ ಮಾಹಿತಿಯನ್ನ ಪಡೆದುಕೊಳ್ಳುವುದಕ್ಕೆ ಯಾವುದು ಸಹಾಯ ಮಾಡುತ್ತದೆ. ಈ ರೀತಿಯಾಗಿ ರಾಜಕೀಯ ಸಿದ್ಧಾಂತವನ್ನು ನಾವು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದ್ರೆ, ರಾಜ್ಯಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕಾಗಿತ್ತು ಅಂತಂದ್ರೆ ಈ ವಿಧಾನಗಳನ್ನು ನಾವು ಬಳಸಿಕೊಳ್ತೀವಿ. ಅಂದ್ರೆ ಐತಿಹಾಸಿಕ ವಿಧಾನವಾದರೂ ಆಗಿರಬಹುದು, ಕ್ಲಾಸಿಕಲ್ ವಿಧಾನ ಆದರೂ ಆಗಿರಬಹುದು, ಎಂಪೆರಿಕಲ್ ವಿಧಾನವಾದರೂ ಆಗಿರಬಹುದು, ನೀವು ಯಾವ ವಿಧಾನವನ್ನು ಬಳಸಿಕೊಂಡು ಅಧ್ಯಯನ ಮಾಡಿದರೂ ಕೂಡ ಅಂತಿಮವಾಗಿ ನೀವು ಹೇಳುವಂತ ವಿಚಾರಗಳೇನಪ್ಪಾ ಅಂದ್ರೆ ನಿಖರವಾದಂತ ಮಾಹಿತಿಯನ್ನ ಕೊಟ್ಟರೆ ಮಾತ್ರ ಏನಪ್ಪಾ ಅಂದ್ರೆ ಯಶಸ್ವಿ ಅಧ್ಯಯನ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರಾಜಕೀಯ ಸಿದ್ಧಾಂತವನ್ನ ಬಹಳಷ್ಟು ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದಕ್ಕಾಗಿ ರಾಜ್ಯಶಾಸ್ತ್ರಜ್ಞರೆಲ್ಲರೂ ಏನಪ್ಪಾ ಅಂದ್ರೆ ಹಲವಾರು ರೀತಿಯ ಈ ಒಂದು ಮಾರ್ಗಗಳನ್ನು ಅನುಸರಿಸ್ತಾರೆ. ಆಧುನಿಕ ಮಾರ್ಗಕ್ಕೆ ಬಂದಾಗ ಬಹಳಷ್ಟು ತರ ವಿಧಾನಗಳು ಬರುತ್ತೆ, ಆದರೆ ಹೆಚ್ಚಾಗಿ ರಾಜಕೀಯ ಸಿದ್ಧಾಂತವನ್ನು ಅಧ್ಯಯನ ಮಾಡುವುದಕ್ಕೆ ಬಳಕೆಯಾಗಿರುವಂತಹ ಮಾರ್ಗಗಳು ಯಾವುವು ಅಂತಂದ್ರೆ ಈ ಮೂರು ಮಾರ್ಗಗಳು. ಒಂದು ಐತಿಹಾಸಿಕ ಮಾರ್ಗ, ಇನ್ನೊಂದು ಸಾಂಪ್ರದಾಯಿಕ ಮಾರ್ಗ, ಮತ್ತೊಂದು ವಾಸ್ತವಿಕ ಮಾರ್ಗ ಅಂತ ಕರಿತೀವಿ. ಈ ಮೂರು ಮಾರ್ಗಗಳನ್ನು ಆಧರಿಸಿ ನಾವು ರಾಜಕೀಯ ಸಿದ್ಧಾಂತವನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹೀಗಾಗಿ ರಾಜ್ಯಶಾಸ್ತ್ರವನ್ನ ತಿಳಿದುಕೊಳ್ಳಬೇಕೆಂದಿದ್ದರೆ ಮೊದಲು ರಾಜಕೀಯ ಸಿದ್ಧಾಂತವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ರಾಜಕೀಯ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಮಗೆ ರಾಜ್ಯ ಅಂದ್ರೆ ಏನು, ರಾಜ್ಯಾಧಿಕಾರ ಅಂದ್ರೇನು, ಪರಮಾಧಿಕಾರ ಅಂದ್ರೇನು, ರಾಜ್ಯಕ್ಕೆ ಯಾಕೆ ಅಧಿಕಾರ ಕೊಟ್ಟರು, ರಾಜ್ಯ ಹೆಂಗ್ ಸೃಷ್ಟಿ ಆಯಿತು, ಎಲ್ಲವನ್ನೂ ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಆ ನಿಟ್ಟಿನಲ್ಲಿ ರಾಜಕೀಯ ಸಿದ್ಧಾಂತ ತನ್ನದೇ ಆಗಿರುವಂತಹ ಒಂದು ವಿಶಿಷ್ಟವಾದಂತಹ ಕೊಡುಗೆಯನ್ನ ರಾಜ್ಯಶಾಸ್ತ್ರಕ್ಕೆ ನೀಡುತ್ತದೆ. ಹೀಗಾಗಿ ಬಹಳಷ್ಟು ಜನ ರಾಜ್ಯಶಾಸ್ತ್ರಜ್ಞರು ಈ ವಿಧಾನಗಳನ್ನು ಬಳಸಿಕೊಂಡು ರಾಜಕೀಯ ಸಿದ್ಧಾಂತವನ್ನ ಅಧ್ಯಯನ ಮಾಡುತ್ತಾರೆ. ಸೊ ಇಷ್ಟು
ರಾಜಕೀಯ ಸಿದ್ಧಾಂತದ ಕುರಿತಾಗಿ ಅಧ್ಯಯನ ಮಾಡುವಂತ ಮಾರ್ಗಗಳಾಗಿದ್ದು ಮುಂದಿನ ವಿಡಿಯೋದಲ್ಲಿ ಮುಂದಿನ ಹೊಸ ವಿಚಾರಗಳೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಇದನ್ನ ಮತ್ತೆ ಮತ್ತೆ ನೋಡಿ ನಿಮಗೆ ಡೌಟ್ಸ್ ಇದ್ರೆ ನನಗೆ ಪ್ರಶ್ನೆ ಮಾಡಿ ನಾನು ನಿಮಗೆ ಉತ್ತರಿಸ್ತೀನಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ।